ಆಂತರಿಕವಾಗಿಯವ್ರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸಹೋದರ ಎಂ ಎಸ್ ಶ್ರೀಧರ್ ಅವರು ಈ ದಿನ ಕಟ್ಟ ಕಡೆಯ ಹೆಜ್ಜೆಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಇಪ್ಪತ್ತೊಂದು ನಾಲ್ಕು 2022 ಗುರುವಾರದಂದು ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇರುವ ಆತ್ಮ ಸ್ವರೂಪಿಗರಾಗಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಆತ್ಮಪೂರ್ವಕ ನಮನಗಳು. ಇಂದು ನಮ್ಮ ಮುಂದೆ ಇರುವಂತಹ ವಿಷಯ ಕಟ್ಟಕಡೆಯ ಹೆಜ್ಜೆಗಳು ಅಂತ. ಈಗಾಗಲೇ ನಮ್ಮ ಹಿರಿಯ ಸಹೋದರಿ ಪಾರ್ವತಮ್ಮನವರು ಹೇಳಿರುವ ಹಾಗೆ ಈ ನಮ್ಮ ಯೋಗ ಮಾರ್ಗ ಅಂತ ಏನಿದೆ ಆ ಯೋಗ ಮಾರ್ಗದಲ್ಲಿ ನಾವು ಹೆಜ್ಜೆ ಹಾಕ್ತಾ ಮುಂದೆ ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಗುರಿ ಇರುವಂತಹದ್ದು ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹದ್ದು. ಅಂದ್ರೆ ನಮ್ಮ ಆತ್ಮ ಅಂತ ಏನಿದೆ ಆತ್ಮಲೋಕದಲ್ಲಿ, ಸೊ ಅಲ್ಲಿಗೆ ನಾವು ಹೋಗಿ ಮುಟ್ಟಬೇಕಾಗಿದೆ. ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ನಾವು ಈ ಕಟ್ಟ ಕಡೆಯ ಹೆಜ್ಜೆಗಳು ಅಂತ ಏನಿದೆ ಅದನ್ನ ಹಾಕ್ತಾ ಇದ್ದೀವಿ. ಇನ್ನು ಸ್ವಲ್ಪ ಸಮಯದಲ್ಲೇ ನಾವು ಅದನ್ನ ಮುಟ್ಟಬೇಕಾಗಿದೆ. ಈ ಒಂದು ಭಾಗನ ನಾವು ತಗೊಂಡಿರುವಂತಹದ್ದು ಮೌನವಾಣಿ ವ್ಯಾಖ್ಯಾನ ಅನ್ನುವಂತಹ ಗ್ರಂಥ. ನಮಗೇನಿಲ್ಲಿ ಕಾಣಿಸ್ತಾ ಇದೆ ಈ ಮೌನವಾಣಿ ವ್ಯಾಖ್ಯಾನ ಅನ್ನುವಂತಹ ಗ್ರಂಥ, ಇದರಿಂದ ಈ ಭಾಗನ ಆಯ್ಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಮತ್ತೆ ಇದರ ಮೂಲ ಗ್ರಂಥ ಬಂದು ದ ವಾಯ್ಸ್ ಆಫ್ ದ ಸೈಲೆನ್ಸ್ ಅಂತಂದ್ಬಿಟ್ಟು, ಇದು ಬಹಳ ಚಿಕ್ಕ ಗ್ರಂಥ, ಒಂದು ದ ವಾಯ್ಸ್ ಆಫ್ ದ ಸೈಲೆನ್ಸ್ ಅನ್ನುವಂತಹ ಗ್ರಂಥ. ಈ ಪುಟ್ಟ ಗ್ರಂಥ ಏನಿದೆ ಇದನ್ನ 1889 ಇಸ್ವಿನಲ್ಲಿ ದ ವಾಯ್ಸ್ ಆಫ್ ದ ಸೈಲೆನ್ಸ್ ಅನ್ನುವ ಹೆಸರಿನಲ್ಲಿ ನಮ್ಮ ಸಂಸ್ಥೆಯ ಹುಟ್ಟಿಗೆ ಕಾರಣರಾದಂತಹ ಮೇಡಮ್ ಹೆಚ್ ಪಿ ಬ್ಲಾವೆಟ್ಸ್ಕಿ ಅವರು ನಮಗೆ ಅದನ್ನ ಕೊಟ್ಟಿದ್ದಾರೆ. ಅವರು 1888 ನಾವೇನು ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಕರಿತೀವಿ, ಗುಪ್ತ ಸಿದ್ಧಾಂತ, ಅದನ್ನ ಅವರು ಕೊಟ್ಟಿದ್ರು. ನಂತರ ಬರುವಂತಹದ್ದು ದ ವಾಯ್ಸ್ ಆಫ್ ದ ಸೈಲೆನ್ಸ್ ಅನ್ನುವಂತಹದ್ದು. ಇದರಲ್ಲಿ ಒಟ್ಟು 316 ಶ್ಲೋಕಗಳು ಬರುತ್ತವೆ. ಆ 316 ಶ್ಲೋಕಗಳು ಹೆಚ್ ಪಿ ಬ್ಲಾವೆಟ್ಸ್ಕಿ ಮೇಡಮ್ ಅವ್ರು ಹೇಳಿದ ತರಹ ಅವರು ಅದನ್ನ ಬಾಯಿಪಾಠ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬಾಯಿಪಾಠ ಮಾಡಿದ್ರಲ್ಲಿ ಕೆಲವು ಏನು ಜ್ಞಾಪಕ ಬಂದಿದೆ ಅದನ್ನ ಅವರು ತಗೊಂಡು ಅದನ್ನ ಎಲ್ಲ ಒಟ್ಟುಗೂಡಿಸಿ ಅದನ್ನ ಬರೆದಿದ್ದಾರೆ, ನಮಗೆ ಕೊಟ್ಟಿದ್ದಾರೆ ಅಂತ ವಿಷಯ ಹೇಳ್ತಾರೆ. ಅದು ಎಲ್ಲಿ ಬಾಯಿಪಾಠ ಮಾಡಿದ್ರು ಯಾವಾಗ ಅಂತ ಕೇಳಿದ್ದಕ್ಕೆ ಅವರು ಶಿಗಾಟ್ಸೆ ಒಂದು ಅದೊಂದು ಪಟ್ಟಣ, ಅದು ಶಿಗಾಟ್ಸೆ ಟಿಬೆಟ್ ಅಲ್ಲಿ ಇರುವಂತಹದ್ದು. ಸೊ ಅಲ್ಲಿ ಕುಥೋಮಿ ಮಹರ್ಷಿಗಳ ಜೊತೆನಲ್ಲಿ ಅವರು ಸುಮಾರು 3 ವರ್ಷಗಳ ಕಾಲ ಇದ್ದಾಗ ಅವ್ರು ಏನು ಕಲಿತಿದ್ರು ಅದೆಲ್ಲ ಅದನ್ನು ಸೇರಿಸಿ ಅವ್ರಿಗೆ ಏನು ತಿಳಿದಿತ್ತು ಅದನ್ನ ಅವರು ಬಾಯಿಪಾಠ ಏನ್ ಮಾಡಿದ್ರು, ಸೊ ಅದನ್ನ ಅವರು ತಗೊಂಡು ಸೊ ಇದನ್ನ ನಮಗೆ ಕೊಟ್ಟಿದ್ದಾರೆ ಎನ್ನುವಂತ. ಮತ್ತೆ ಈ ಮೌನವಾಣಿ ಅನ್ನುವಂತಹದ್ದು ಬಂದಿರೋದು ನಮಗೆ ಆ ಚಿಕ್ಕ ಪುಸ್ತಕ ಏನಿದೆ ಅದನ್ನ ಕನ್ನಡಕ್ಕೆ ತರ್ಜಮೆ ಮಾಡಲಾಗಿದೆ, ಅದನ್ನ ಮೌನವಾಣಿ ಅಂತ ಹೇಳ್ತೀವಿ. ಈಗ ಮುಂಚೆ ನಾನು ತೋರಿಸಿದ್ದು ಈ ಮೌನವಾಣಿ ವ್ಯಾಖ್ಯಾನ ಅಂತ ಏನ ತೋರಿಸ್ತೇನೆ ನಿಮಗೆ. ಸೊ ಇದು ನಮ್ಮ CW ಲೆಡ್ಬೀಟರ್ ಅವರು ಆ ಪುಸ್ತಕದ ಮೇಲೆ ಬರೆದಿರುವಂತಹ ಒಂದು ವ್ಯಾಖ್ಯಾನ. ಆ ವ್ಯಾಖ್ಯಾನ ಅಂತ ಏನಿದೆ ಅದು ಆ ಒಂದು ಗ್ರಂಥದಲ್ಲಿ ಇರುವಂತಹದ್ದು 3 ತುಣುಕುಗಳು. 3 ತುಣುಕುಗಳು ಅಥವಾ 3 ಫ್ರಾಗ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಅದು ಯಾವುದೋ 3 ತುಣುಕುಗಳು ಅಂತ ಹೇಳಿದ್ರೆ, ಮೊದಲನೆಯದು ಮೌನವಾಣಿ, ಎರಡನೆಯದು 2 ಮಾರ್ಗಗಳು, ಮತ್ತೆ ಮೂರನೆಯದು 7 ಮಹಾದ್ವಾರಗಳು ಅಥವಾ ಪ್ರಜ್ಞಾಪಾರಮಿತಗಳು ಅಂತ 3 ಅದರಲ್ಲಿರುವಂತಹದ್ದು. ಈ 3 ಕೂಡ 3 ತುಣುಕುಗಳು ಅಂದ್ರೆ ಮೊದಲಿಂದ ಕೊನೆವರೆಗೂ ಒಂದೇ ಬಾರಿ ಹೋಗ್ಬೇಕು ಅಂತ ಆ ಥರ ಏನಿಲ್ಲ. ಪ್ರತಿಯೊಂದು ತುಣುಕು ಕೂಡ ಅದೇ ಒಂದು ಇಂಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಪ್ರಾರಂಭ ಮತ್ತೆ ಈ ಕೊನೆಯ ಘಟ್ಟ ಏನಿದೆ ಅದು ನಮಗೆ ಸಿಕ್ಬಿಡುತ್ತೆ. ಹಾಗಾಗಿ ಈಗ ನಾವೇನು ನೋಡ್ತಾ ಇದೀವಿ, ಕಟ್ಟ ಕಡೆಯ ಹೆಜ್ಜೆಗಳು ಅಂತ ಏನಿದೆ ಇದು ನಮಗೆ ಇರುವಂತಹದ್ದು ಮೊದಲನೇ ತುಣುಕಲ್ಲಿ ಯಾವುದು ಈ ಮೌನವಾಣಿ ಎನ್ನುವಂತಹ ತುಣುಕು ಏನಿದೆ ಅದರಲ್ಲಿ ಇದು ಬರುವಂತಹದ್ದು. ಅದರಲ್ಲಿ ಒಟ್ಟು 13 ಅಧ್ಯಾಯಗಳಿದ್ದು ಇದು 12ನೇ ಅಧ್ಯಾಯ ಆ ತರ ಬರುತ್ತೆ. ಶ್ಲೋಕಗಳು ಬಂದು 80ರಿಂದ 89 ಅಂದ್ರೆ ಸುಮಾರು 10 ಶ್ಲೋಕಗಳು ಬರುತ್ತೆ. ಅದನ್ನ ಈಗ ನಾವು ಒಂದೊಂದಾಗಿ ನೋಡೋಣ. ಇದನ್ನ ನೋಡೋದಕ್ಕೆ ನಾವು ಮುಂಚೆ ನಾವೇನ್ ಮಾಡಬೇಕು ಅಂದ್ರೆ ಈ 11ನೇ ಅಧ್ಯಾಯ ಏನಿದೆ ಅದು ದ ಒನ್ ರೋಡ್ ಅನ್ನುವಂತಹದ್ದು, ಮತ್ತೆ ಏಕೈಕ ಮಾರ್ಗ ಅಂತ ಹೇಳಿದ್ರು. ಏಕೈಕ ಮಾರ್ಗ ಅಂದ್ರೆ ಏಕಮೇವ ಮಾರ್ಗ ಅಂತ. ಅದು ಏಕ ಏನೋ ಮಗ್ಗೋ ಅಂತ ಏನೋ ಬುದ್ಧರ ನುಡಿ ಇದೆ, ಅದರ ಮೇಲೆ ಆಧಾರಿತವಾಗಿರುವಂತಹದ್ದು. ಸೊ ಅವರಲ್ಲಿ ಹೇಳ್ತಾರೆ ಇರುವುದು ಒಂದೇ ದಾರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇರುವುದು ಒಂದೇ ದಾರಿ ಅಂತ ಹೇಳಿದಾಗ ನಮಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಈ ಯೋಗ ಮಾರ್ಗದಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು
ಈ ನನ್ನ ಮುಟ್ಟುದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ, ತುಂಬಾ ಮಾರ್ಗಗಳಿದೆ, ಆ ಮಾರ್ಗದಲ್ಲಿ ಎಲ್ಲಿಂದ ಬಂದರೂ ಕೂಡ ನನ್ನನ್ನು ಮುಟ್ಟಬಹುದು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ನಾವು ಒಂದೇ ಒಂದು ದಾರಿ ಇದೆ ಅಂತ ಹೇಳ್ತೀವಿ. ಯಾತಕ್ಕೆ ಆ ರೀತಿ ಹೇಳ್ತೀವಿ ಅಂತಂದ್ರೆ ನಾವು ಫಸ್ಟ್ ತಿಳ್ಕೊಳ್ಬೇಕು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೃಷ್ಣ ಅರ್ಜುನನಿಗೆ ಹೇಳುವಂತಹದ್ದು ಯಾವ ಸ್ಥಿತಿಯಲ್ಲಿ ಅಂತ ಹೇಳಿದ್ರೆ, ಕೃಷ್ಣನ ಸ್ಥಿತಿ ಅಂದ್ರೆ ಈ ಬುದ್ಧಿ ಅಂತ ಏನ್ ಹೇಳ್ತೀವಿ ನಾವು, ಬುದ್ಧಿ ಲೋಕ, ಆ ಬುದ್ಧಿಮಟ್ಟ ಏನಿದೆ ಅದು ಅದರ ಪ್ರಾರಂಭ. ಆ ಬುದ್ಧಿಮಟ್ಟ ಏನಿದೆ ಅದನ್ನ ನಾನು ಮುಟ್ಟಬೇಕು ಅಂತ ಹೇಳಿದ್ರೆ ಅದ್ರ ಕೆಳಗೆ ಇರುವಂತಹದ್ದು ಸ್ಥೂಲ ಕಾಮ ಮತ್ತೆ ಈ ಮನಸ್ಸು. ಸೊ ಇದನ್ನ ದಾಟಿ ನನ್ನಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಮಾರ್ಗಗಳಿದೆ. ಅದರಲ್ಲಿ ಬೇರೆ ಈ ಯೋಗಗಳು ಅಂತ ಹೇಳಿದ್ರೆ ಕರ್ಮಯೋಗ ಅಂತ ಇದೆ, ನಂತರ ಬರುವಂತಹದ್ದು ಭಕ್ತಿ ಯೋಗ ಬರುತ್ತೆ, ನಂತರ ಬರುವಂತಹದ್ದು ಜ್ಞಾನ ಯೋಗ ಅಂತ. ಸೊ ಈ ಬೇರೆ ಬೇರೆ ತರಹ ಯೋಗಗಳನ್ನ ನಾನು ಅದರ ಪ್ರಕಾರವಾಗಿ ನಾನು ಸಾಧನೆ ಮಾಡ್ತಾ ನಾನು ಈ ಬುದ್ಧಿಲೋಕ ಏನಿದೆ ಅದನ್ನ ಮುಟ್ಟಬಹುದು ಅನ್ನುವಂತಹದ್ದು. ಆದರೆ ಈ ಬುದ್ಧಿಲೋಕದಲ್ಲಿ ನಾನು ಮುಂದುವರಿಬೇಕು ಅನ್ನುವಂತಹ ವಿಷಯ ಏನಿದೆ ಅದ್ರ ಬಗ್ಗೆ ನಮ್ಮ ಈ ಮೌನವಾಣಿ ವ್ಯಾಖ್ಯಾನದಲ್ಲಿ ಬಹಳ ಸವಿಸ್ತಾರವಾಗಿ ಹೇಳಿದೆ. ಅಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಇರೋದು ಒಂದೇ ಮಾರ್ಗ. ಆ ಒಂದೇ ಮಾರ್ಗದಲ್ಲಿ ಮಾತ್ರ ನಾವು ಮುಂದುವರಿತಾ ನಾವು ಈ ಆತ್ಮಲೋಕ ಏನಿದೆ ಅದನ್ನ ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಈ ಹಿಂದೆ ನಾವು ತಿಳ್ಕೊಂಡ ಹಾಗೆ ಆ ಏಕ ಏನೋ ಮಗ್ಗೋ ಅಂದ್ರೆ ಇರದೇ ಒಂದು ಮಾರ್ಗ ಅಂತ ಏನಿದೆ ಅದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಇಷ್ಟನ್ನ ನಾವು ತಿಳ್ಕೊಂಡ ಮೇಲೆ ನಾವು ಒಂದು ವಿಷಯ, ಈಗ ನಾವು ಈ ಸಾಧನೆ ಯಾತಕ್ಕೆ ಮಾಡ್ತಾ ಇದ್ದೀವಿ? ಸೊ ನಮ್ಮ ಪ್ರಾರಂಭ ಇಲ್ಲಿ ಸ್ಥೂಲ ಲೋಕದಲ್ಲಿ ಆಗಿದೆ ಅಂತ ಹೇಳಿದ್ರೆ, ನಾವು ಈ ಸ್ಥೂಲ ಲೋಕದಲ್ಲೇ ಇದ್ವ ಮುಂಚಿನಿಂದನೋ ಅಂತ ಕೇಳಿದ್ರೆ ಹಾಗಲ್ಲ. ಈಗ ಏನಾಗಿದೆ ಅಂದ್ರೆ, ಆತ್ಮಲೋಕದಲ್ಲಿ ನಾವೆಲ್ಲ ಆತ್ಮ ಸ್ವರೂಪಿಗಳಾಗಿದ್ದು, ಆತ್ಮಲೋಕದಿಂದ ಅದರ ಕೆಳಗೆ ಸ್ಥೂಲವಾಗಿರುವಂತಹದ್ದು ಬುದ್ಧಿಲೋಕ, ಅದಕ್ಕಿಂತನೂ ಇನ್ನು ಸ್ಥೂಲವಾಗಿರುವಂತಹ ಮನಸ್ಸಿನ ಲೋಕ, ನಂತರ ಕಾಮಲೋಕ, ನಂತರ ಸ್ಥೂಲ ಲೋಕ. ಈಗ ನಾವು ಇರುವಂತಹದ್ದು ಈ ಪ್ರಪಂಚ, ಈ ಒಂದು ಸ್ಥೂಲ ಲೋಕಕ್ಕೆ ನಾವು ಬಂದಿದ್ದೀವಿ. ಈಗ ನಾವು ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಇನ್ನು ಸೂಕ್ಷ್ಮ ಲೋಕಗಳ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಜ್ಞಾಮಟ್ಟನ ನಾವು ಮೇಲೆ ಏರಿಸ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಅಂದ್ರೆ ಅದನ್ನ ಇನ್ನು ಸೂಕ್ಷ್ಮ ಸೂಕ್ಷ್ಮ ಮಾಡ್ತಾ 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 ಹೋಗಿ ಕೊನೆಗೆ ನಮ್ಮ ಆತ್ಮಲೋಕ ಅಂತ ಏನಿದೆ ಅದು ನಮ್ಮ ಗುರಿ, ಅಲ್ಲಿಗೆ ನಾವು ಹೋಗಿ ಮುಟ್ಟಬೇಕಾಗಿದೆ. ಈಗ ನಾವು ಈ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಸಾಧನೆ ಮಾಡ್ಬೇಕು ಅಂತ ಹೇಳ್ತೀವಿ, ಯೋಗ ಮಾರ್ಗದಲ್ಲಿ ನಡಿಬೇಕು, ಆ ಯೋಗ ಪಥದಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳ್ತೀವಿ. ಆದ್ರೆ ಆ ಮೇಲೆ ನಮ್ಮ ಪ್ರಜ್ಞಾಮಟ್ಟನ ಏರಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಅಲ್ಲಿ ಕಲಿಕೆ ಅಂತ ಬರ್ಬೇಕು ನೋಡಿ, ನಾವು ಕಲ್ತ್ಕೊಳ್ಬೇಕಲ್ಲ ಅಲ್ಲಿ ಏನಿದೆ ಅಂತ ನೋಡ್ಬೇಕು. ಯಾಕೆಂದ್ರೆ ಸೂಕ್ಷ್ಮ ಲೋಕಕ್ಕೆ ನಾವು ಹೋಗ್ತಾ ಇದ್ದಾಗ ಆ ಲೋಕಗಳಲ್ಲಿ ಇರುವಂತಹ ನಡಾವಳಿ ಅದನ್ನ ನಾನು ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಮಗೆ ಈ ದೀಕ್ಷೆಗಳು ಕೊಡಲ್ಪಡುತ್ತವೆ ಅಂತ ಹೇಳ್ತೀವಿ. ದೀಕ್ಷೆ ಅಂದ್ರೆ ಏನರ್ಥ, ದಾ ಮತ್ತೆ ಈಕ್ಷ ಅನ್ನುವಂಥದ್ದು ಆ ಪದದಲ್ಲಿರುವಂತಹ ಅರ್ಥ ಅಂದ್ರೆ ಅದನ್ನು ನೋಡುವಂತಹ ಸಾಮರ್ಥ್ಯನ ನನಗೆ ಕೊಡಲ್ಪಡುತ್ತದೆ, ಅದಕ್ಕೆ ದೀಕ್ಷೆ ಅನ್ನುವಂಥದ್ದು ಹೆಸರದು. ಆದರೆ ದೀಕ್ಷೆನ ಕೊಡ್ತಾರೆ ಬೇರೆಯವರು, ಆದ್ರೆ ನಾವು ಅದನ್ನ ಗಳಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ನಾವು ಗಳಿಕೆಗೆ ಪಾತ್ರರಾಗಿ ನಾನು ಮಾಡಬೇಕು. ಹೀಗಾಗಿ ಈ ನನಗೆ ಒಂದು ಎರಡು ಮೂರು ಅನ್ನುವಂತಹ ದೀಕ್ಷೆಗಳು ನಮ್ಮ ಮನಸ್ಸು ಅಂತ ಏನಿದೆ ಅದರಲ್ಲಿ ಅರೂಪ ಮನಸ್ಸು ಅಂತ ಇದೆ ನೋಡಿ. ಈ ಅರೂಪ ಮನಸ್ಸು ಅಂತ ಹೇಳಿದ್ರೆ ಅದರಲ್ಲಿ ಮೂರು ಉಪಲೋಕಗಳಿದೆ. ಆ ಮೂರು ಉಪಲೋಕಗಳಲ್ಲಿ ಒಂದು ಎರಡು ಮೂರು ಅನ್ನುವಂತಹ ದೀಕ್ಷೆ ನನಗೆ ಸಿಕ್ಕಿದ್ರೆ ಈ ಮೂರನೇ ದೀಕ್ಷೆಯ ಕೊನೆಯ ಹಂತ, ನನಗೆ ದೀಕ್ಷೆ ನನಗೆ ಸಿಕ್ಕಿದೆ ಅಂತಂದಾಗ ಮೂರನೇದು ನಾನೆಲ್ಲಿರ್ತೇನೆ, ಈ ಒಂದು ಬುದ್ಧಿಲೋಕ ಅಂತ ಏನಿದೆ ಅದರ ಹೊಸಲಲ್ಲಿ ನಾನಿರ್ತೇನೆ. ಆ ಬುದ್ಧಿಲೋಕದ ಹೊಸಲಲ್ಲಿ ನಾನಿದ್ದಾಗ ಆ ಬುದ್ಧಿಲೋಕನ ಪೂರ್ತಿ ನಾನು ಪ್ರಯಾಣ ಮಾಡಿ ಆ ಬುದ್ಧಿಲೋಕದ ಕೊನೆಯಲ್ಲಿ ನಾನು ಮುಟ್ಟಿದಾಗ ಆಗ ಮಾತ್ರ ನನಗೆ ಆತ್ಮಲೋಕ ಅಲ್ಲಿಗೆ ನನಗೆ ಸಿಗುವಂತಹದ್ದು. ಆಗ ಏನಿದೆ ಆ ಒಂದು ಬುದ್ಧಿಲೋಕದಲ್ಲಿ ನಡೆಯುವಂತಹ ದೀಕ್ಷೆ, ಆ ದೀಕ್ಷಾ ಪಥ ಏನಿದೆ ಅದು ನಾಲ್ಕನೇ ದೀಕ್ಷೆಗೆ ಸಂಬಂಧಪಟ್ಟಿರುವಂತಹದ್ದು. ಹಾಗಾಗಿ ಈಗ ನಾವು ನೋಡ್ತಾ ಇರೋದು ನಾಲ್ಕನೇ ದೀಕ್ಷೆಗೆ ಸಂಬಂಧಪಟ್ಟಿರುವಂತಹದ್ದು. ನಂತರ ನಾವು ಆತ್ಮಲೋಕಕ್ಕೆ ಹೋದಾಗ ಅಲ್ಲಿ ಐದನೇ ದೀಕ್ಷೆ, ಆಮೇಲೆ ಅಲ್ಲೂ ಕೂಡ ಆತ್ಮಲೋಕದ ಮೇಲಿನ ಮೂರು ಉಪಲೋಕಗಳಲ್ಲಿ ಕ್ರಮವಾಗಿ ಆರು ಏಳು ಮತ್ತು ಎಂಟನೇ ದೀಕ್ಷೆಗಳು ಕೊಡಲ್ಪಡುತ್ತವೆ. ಆಗ ನನ್ನ ಗುರಿ ಅಂತ ಏನಿದೆ, ಯಾವುದು ಗುರಿ, ನಂದೇ ಆತ್ಮ ಅಂತ ಏನಿದೆ ಅದನ್ನು ನಾನು ಮುಟ್ಟುವಂತಹದ್ದು. ಅಂದ್ರೆ ಅಲ್ಲಿ ಪುರುಷಾತ್ಮ ಅಂತ ಏನಿದೆ ಅದನ್ನು ನಾನು ಮುಟ್ಟಬೇಕು. ಅಲ್ಲಿ ತಲುಪಿದಾಗ ನಾನು ನನ್ನ ಪುರುಷಾತ್ಮನಲ್ಲಿ ಐಕ್ಯ ಆದಾಗ ನಂದು ಈ ಮಾನವ ಕುಲ ಅಂತ ಏನಿದೆ ಅಲ್ಲಿ ನನ್ನ ಕೆಲಸ ಮುಗಿದು ನಾನು ಅಲ್ಲಿಗೆ ನನ್ನ ಗುರಿನ ಮುಟ್ತೀನಿ ಅನ್ನುವಂಥದ್ದು ವಿಷಯ ಅದಷ್ಟೇ ಅದು. ಈಗ ನಾವು 80ನೇ ಶ್ಲೋಕದಿಂದ ಪ್ರಾರಂಭ ಮಾಡಬೇಕು. ಆದರೆ ಇದ್ರ ಹಿಂದೆ ಇರುವಂತಹ 79ನೇ ಶ್ಲೋಕ ಅಲ್ಲಿ ಏನ್ ಹೇಳ್ತಾರೆ ಅದರಲ್ಲಿ ಅಂದ್ರೆ, ಶಿಷ್ಯನು ಮೊಟ್ಟ ಮೊದಲ ಧ್ವನಿಯು ತನ್ನ ಕಿವಿಯ ಮೇಲೆ ಬೀಳುವ ಮುನ್ನ ತಾನು ಕಳೆದುಕೊಂಡಿರುವ ಮಗುವಿನ ಸ್ಥಿತಿಯನ್ನು ಪುನಃ ಪಡೆಯಬೇಕು. ಇಲ್ಲಿ ತಾನು ಕಳೆದುಕೊಂಡಿರುವಂತಹ ಮಗುವಿನ ಸ್ಥಿತಿಯನ್ನು ಪುನಃ ಪಡೆಯಬೇಕು. ಅದೇ ಇಲ್ಲಿ ಈ ಮೂರನೇ ದೀಕ್ಷೆ ಮುಗಿದು ಅವರು ಏನು ಒಂದು ಬುದ್ಧಿಲೋಕ ಅಂತ ಅಲ್ಲಿಗೆ ಹೋಗ್ಬೇಕು ಅಂತ ಇದೆ, ಆ ಸಮಯದಲ್ಲಿ ಅವರು ಯಾವ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿದ್ರೆ ಒಂದು ಮಗುವಿನ ಸ್ಥಿತಿ ಅಂತ ಏನಿದೆ ಆ ಸ್ಥಿತಿಯಲ್ಲಿ ಇರಬೇಕು.
ಈಗ ನಾವು ನಾವು ಸ್ಥೂಲ ಲೋಕದಲ್ಲಿ ಹುಟ್ಟಿದಾಗ ಕೂಡ ನಾವು ಒಂದು ಮಗುವಿನ ಸ್ಥಿತಿಯಲ್ಲೇ ಹುಟ್ಟುವಂತಹದ್ದು. ಮಗುವಿನ ಸ್ಥಿತಿ ಅಂದ್ರೆ ಏನು? ಈ ನನ್ನ ಈ ಮನಸ್ಸು ಅಂತ ಏನಿದೆ ಇಲ್ಲಿ ಸ್ಥೂಲ ಲೋಕದಲ್ಲಿದ್ದಾಗ ಅದು ಇನ್ನು ಪ್ರಾರಂಭ ಅಂತ ಆಗಿರಲ್ಲ. ಸೊ ಇಲ್ಲಿ ಈ ಒಂದು ಸ್ಥೂಲ ದೇಹ ಮತ್ತೆ ಕಾಮದೇಹ ಮಾತ್ರ ಇರುತ್ತೆ, ಇನ್ನು ಮನಸ್ಸು ಇನ್ನು ಪ್ರಾರಂಭ ಆಗ್ಬೇಕಷ್ಟೆ, ಅಲ್ಲಿ ಆ ಒಂದು ದೇಹಕ್ಕೆ ಸೇರ್ಕೊಳ್ಳೋದಕ್ಕೆ ಆ ಸ್ಥಿತಿಯಲ್ಲಿ ನಾವಿರ್ತೀವಿ. ಅದೇ ರೀತಿಯಲ್ಲಿ ನಾನು ಈ ಕೆಳಗಿನ ಮೂರು ಲೋಕಗಳ ನಂತರ ಇರುವಂತಹ ಮೇಲಿನ ಮೂರು ಲೋಕಗಳು, ಸೂಕ್ಷ್ಮ ಲೋಕಗಳು ಯಾವುದದು? ನಮ್ಮ ರೂಪ ಮನಸ್ಸು ಮತ್ತೆ ಬುದ್ಧಿ ಮತ್ತೆ ಆತ್ಮ ಅಂತ ಏನಿದೆ, ಈ ಲೋಕಗಳಿಗೆ ನನ್ನ ಪ್ರವೇಶ ಆಗಬೇಕು ಅಂತ ಹೇಳಿದ್ರೆ ಅದು ನಮ್ಮ ಕೆಳ ಮನಸ್ಸಿನ ನಂತರ ಇರುವಂತಹ ಈ ಸೂಕ್ಷ್ಮವಾದ ಮನಸ್ಸು ಅಥವಾ ಅರೂಪ ಮನಸ್ಸು ಅಲ್ಲಿಂದ ಆಗಬೇಕಾಗಿದೆ. ಅಲ್ಲಿ ನಾನು ಶಿಶುವಿನ ರೀತಿಯಲ್ಲಿ ಹುಟ್ಟುತ್ತೇನೆ ಎನ್ನುವಂತಹದ್ದು. ಆ ಶಿಶುವಿನ ರೀತಿಯಲ್ಲಿ ನಾನು ಹುಟ್ಟಿ ಅಲ್ಲಿಂದ ನಂತರ ಮುಂದೆ ಇರುವಂತಹದ್ದು ಜ್ಞಾನನ ಪಡ್ಕೊಳ್ತಾ ನಾನು ಆ ಮುಂದಿನ ಹೆಜ್ಜೆಗಳನ್ನ ಹಾಕಬೇಕಾಗಿದೆ. ಆ ಹೆಜ್ಜೆನ ಹಾಕುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಬುದ್ಧಿಲೋಕ ಅಂತ ಏನಿದೆ, ಬುದ್ಧಿಲೋಕದಲ್ಲಿ ಹಾಕುವಂತಹದ್ದು ಈ ಕಟ್ಟಕಡೆಯ ಹೆಜ್ಜೆಗಳು ಅನ್ನುವಂತಹದ್ದು. ಈ ಕಟ್ಟಕಡೆಯ ಹೆಜ್ಜೆಗಳು ಅಂತ ಬಂದಾಗ ಅದರಲ್ಲಿ ನಮ್ಗೆ ಇರುವಂತಹದ್ದು ಮೊದಲನೆಯದು ಶ್ಲೋಕ ಯಾವುದು ಅಂತ ಹೇಳಿದ್ರೆ 80ನೇದು. ಆ 80ನೇ ಶ್ಲೋಕ ಏನ್ ಹೇಳುತ್ತೆ ಅಂತ ನೋಡುವ. ಅಧ್ಯಾಯ 12ರಲ್ಲಿ ಏಕೈಕ ಗುರುವಿನಿಂದ ಬರುವ ಬೆಳಕು ಆತ್ಮನ ಮಸುಕಾಗದ ಹೊಂಬಣ್ಣದ ಬೆಳಕು, ಪ್ರಾರಂಭದಿಂದಲೂ ಒಂದೇ ಸಮನಾಗಿ ತನ್ನ ಪ್ರಜ್ವಲಿಸುವ ಕಿರಣ ಜಾಲಗಳನ್ನು ಶಿಷ್ಯನ ಮೇಲೆ ರಭಸದಿಂದ ವರ್ಷಿಸುತ್ತಾ ಇದೆ. ಅದರ ಕಿರಣಗಳು ಜಡ ಪ್ರಕೃತಿಯ ಗಾಢವಾದ ಕಪ್ಪು ಮೋಡಗಳ ಮೂಲಕ ಹೊರಹೊಮ್ಮುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉಪಮೆಯ ರೀತಿಯಲ್ಲೇ ಎಲ್ಲವುದನ್ನು ಅವ್ರು ಹೇಳುವಂತಹದ್ದು. ಅದರ ಮುಖಾಂತರನೇ ನಾವು ಈ ಜ್ಞಾನನ ಪಡ್ಕೊಳ್ತಾ ಮುಂದೆ ಹೋಗ್ಬೇಕಾಗತ್ತೆ. ಇಲ್ಲಿ ಮೊದಲನೇದು ಹೇಳುವಂತಹ ಏಕೈಕ ಗುರು ಅಂತ ಹೇಳ್ತಾರೆ. ಇಲ್ಲಿ ಗುರು ಅಂತ ಹೇಳಿದ್ರೆ ಏನರ್ಥ? ಗು ಅಂತ ಹೇಳಿದ್ರೆ ಕತ್ತಲೆ, ರಾ ಅಂತ ಹೇಳಿದ್ರೆ ಬೆಳಕು. ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಯಾರು ನಡೆಸ್ತಾರೆ ಅವರಿಗೆ ನಾವು ಗುರು ಅಂತ ಹೇಳುವಂತಹದ್ದು. ಗುರು ಅಂತ ನಾವು ತಿಳ್ಕೊಂಡ ನಂತರ ಏಕೈಕ ಗುರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏಕೈಕ ಗುರು ಅಂದ್ರೆ ಯಾರು ಏಕೈಕ ಗುರು ಅಂತ ಹೇಳಿದ್ರೆ ಈ ನಮ್ಮದೇ ಆದಂತಹ ಆತ್ಮ. ಈಗ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ದೇಹಾತ್ಮದ ಸ್ಥಿತಿಯಲ್ಲಿ ಸ್ಥೂಲ ಲೋಕದಲ್ಲಿ ಇದೀವಿ. ನಂತರ ಬರುವಂತಹದ್ದು ಈ ನಮ್ಮ ಜೀವಾತ್ಮನ ಸ್ಥಿತಿ. ಜೀವಾತ್ಮನ ಸ್ಥಿತಿ ಅಂದ್ರೆ ನಮ್ಮ ಮೇಲಿನ ಅರೂಪ ಮನಸ್ಸಿನ ಸ್ಥಿತಿ. ನಂತರ ಬರುವಂತಹದ್ದು ನಮ್ಮ ಆತ್ಮಲೋಕದಲ್ಲಿ ಇರುವಂತಹ ನನ್ನದೇ ಆದಂತಹ ಆತ್ಮ ಏನಿದೆ ಆ ಸ್ಥಿತಿಗೆ ನಾನು ಹೋಗ್ಬೇಕಾಗಿದೆ. ಅದೇ ನಮ್ಮ ಏಕೈಕ ಗುರು, ನಮ್ಮದೇ ಆತ್ಮ ಅಂತ ಏನಿದೆ ಅದರಿಂದ ನನಗೆ ಬರ್ತಾ ಇರುವಂತಹದ್ದು ಬೆಳಕು. ನೋಡಿ, ಆತ್ಮನಿಂದ ಬೆಳಕು ಬರುತ್ತೆ ನಮಗೆ. ಆದರೆ ಬೆಳಕು ಬಂದ್ರೆ ಸಾಕಾಗತ್ತಾ? ಈ ಪ್ರಪಂಚದಲ್ಲಿ ಎಲ್ಲಾ ಕಡೆಯಿಂದಲೂ ಬೆಳಕು ಬಂದಿದೆ, ಆಯ್ತು. ಆದರೆ ಅದನ್ನ ಅರ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬುದ್ಧಿ ಕೂಡ ಬೇಕಲ್ವಾ? ಅದು ಸೊ ಬುದ್ಧಿಯಿಂದ ಬರುವಂತಹದ್ದು ನಮ್ಮ ಬುದ್ಧಿ ಲೋಕದಲ್ಲಿ. ಆತ್ಮಲೋಕದಿಂದ ಬೆಳಕು ಬರುತ್ತೆ, ಬುದ್ಧಿಲೋಕದಿಂದ ನನಗೆ ಆ ಪ್ರಜ್ಞೆ ಅಂತ ಏನಿದೆ ಅದು ಬಂದು ಆ ಬೆಳಕು ಮತ್ತು ಪ್ರಜ್ಞೆಯಿಂದಾಗಿ ನಾನು ಪ್ರತಿ ಒಂದು ಲೋಕದಲ್ಲೂ ಕೂಡ ಕೆಳಗೆ ಅದರ ನಂತರ ಬರುವಂತಹ ಲೋಕಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ನನಗೆ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಅದು ನನಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂತಹ ವಿಷಯ. ಆದ್ರೆ ಅಲ್ಲಿ ಬರುವಂತಹದ್ದು ಒಂದು ಬೆಳಕು ಅಂತ ಏನಿದೆ ಅದು ಅತ್ಯಂತ ಉಜ್ವಲವಾಗಿ ಇರುವಂತಹದ್ದು ಬೆಳಕದು. ಆದ್ರೆ ಆ ಬೆಳಕು ನಮ್ಮನ್ನ ಪೂರ್ತಿ ಮುಟ್ತಾ ಇದೆಯಾ ಅಂತ ಕೇಳಿದ್ರೆ ಈ ನಮ್ಮ ಸ್ಥೂಲ ಲೋಕದಲ್ಲಿ ನಮ್ಮನ್ನ ಸರಿಯಾಗಿ ಅದು ಮುಟ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಥೂಲ ದೇಹದಲ್ಲಿ ನಂತರ ಇರುವಂತಹದ್ದು ಈ ಕಾಮಲೋಕದ ಹೊದಿಕೆ ಮತ್ತು ಈ ನನ್ನ ಮನಸ್ಸಿನ ಲೋಕದ ಹೊದಿಕೆ ಏನಿದೆ ಅದು ಆ ದ್ರವ್ಯರಾಶಿಗಳ ಮುಖಾಂತರ ಅದು ಹರಿದು ಬಂದು ಅದು ಬರಬೇಕಾದ್ರಿಂದ ಅಲ್ಲಿ ನನಗೆ ಅಡಚಣೆ ಉಂಟಾಗಿದೆ. ಅದನ್ನ ಇವರು ಹೇಳ್ತಾ ಇದ್ದಾರೆ. ಈಗ ಒಂದು ದಟ್ಟವಾದ ಮೋಡಗಳು ಆಕಾಶದಲ್ಲಿ ಇದೆ ಅಂತ ಹೇಳಿದಾಗ ಸೂರ್ಯನ ಕಿರಣಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೋಡಗಳು ಕರಗುತ್ತಾ ಇದ್ದಾಗ ನನಗೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಈ ಒಂದು ರಶ್ಮಿ, ಸೂರ್ಯನ ರಶ್ಮಿ ಏನ್ ಬರುತ್ತೆ ಆ ರೀತಿಯಾಗಿ ನನಗೆ ಬರ್ತಾ ಇದೆ. ಸಾಕಾದಷ್ಟು ನನ್ನ ಆತ್ಮನ ಬೆಳಕು ಬರ್ತಾ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಮೊದಲನೇದ್ರಲ್ಲಿ, ಅಂದ್ರೆ 80ನೇ ಶ್ಲೋಕದಲ್ಲಿ. ಅಲ್ಲಿಂದ ನಾವು ಮುಂದಕ್ಕೆ ಹೋದ್ರೆ ಈ 81ನೇ ಶ್ಲೋಕ, ಅಲ್ಲಿ ಅವ್ರು ಹೇಳ್ತಾರೆ, ಅರಣ್ಯದಲ್ಲಿ ಒತ್ತಾಗಿ ಬೆಳೆದಿರುವ ಗಿಡ ಮರಗಳ ಎಲೆಗಳ ಮಧ್ಯೆ ಸೂರ್ಯ ಪ್ರಕಾಶವು ಭೂಮಿಯನ್ನು ಬೆಳಗುವಂತೆ ಈ ಕಿರಣಗಳು ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ತಮ್ಮ ಪ್ರಕಾಶವನ್ನು ಜಡ ಪ್ರಕೃತಿಯ ಮೇಲೆ ಬೀರುತ್ತಾ ಇದೆ. ಆದರೆ ಓ ಶಿಷ್ಯನೇ, ನಿನ್ನ ಮಾಂಸಮಯ ಶರೀರದ ಕೋರಿಕೆಗಳು ಮನಸ್ಸು ಪ್ರಶಾಂತವಾಗಿ ಇಲ್ಲದಿದ್ದರೆ ನಿನ್ನ ಆತ್ಮನು ಪ್ರಕಾಶಮಾನವಾಗಿ ಹೊಳೆಯುವ ವಜ್ರದಷ್ಟು ದೃಢವೂ ಪರಿಶುದ್ಧವೂ ಆಗಿಲ್ಲದಿದ್ದರೆ ಮೇಲ್ಕಂಡ ಆಧ್ಯಾತ್ಮಿಕ ಪ್ರಕಾಶವು ನಿನ್ನ ಹೃದಯದ ಆಂತರಿಕ ಕೊಠಡಿಯ ಬ್ರಹ್ಮಪುರಿಯನ್ನು ಪ್ರವೇಶಿಸಲಾರದು. ಅದರ ಸೂರ್ಯನಂತಹ ತೇಜಸ್ಸು ನಿನ್ನ ಹೃದಯಕ್ಕೆ ಉತ್ಸಾಹವನ್ನು ನೀಡಲಾರದು ಮತ್ತು ಆಕಾಶದ ಉನ್ನತ ಮಟ್ಟಗಳಿಂದ ಬರುತ್ತಿರುವ ಗುಪ್ತ ನಿನಾದಗಳು ನಿನ್ನ ಕಿವಿಯನ್ನು ಮುಟ್ಟಲಾರವು ಅಂತ ಹೇಳ್ತಾ ಇದ್ದಾರೆ.
ಇದು ಸ್ವಲ್ಪ ದೊಡ್ಡದಾದರೂ ಕೂಡ ಬಹಳ ಸುಲಭವಾಗಿ ನಾವು ಇದನ್ನು ತಿಳ್ಕೊಳ್ಬಹುದು. ನಾವು ಯಾವ ರೀತಿ ಈಗ ಒಂದು ಊಹಿಸಿಕೊಳ್ಬೇಕು ಅಂತ ಹೇಳಿದ್ರೆ, ನಾವೊಂದು ದೊಡ್ಡ ಒಂದು ದಟ್ಟವಾದ ಅರಣ್ಯದಲ್ಲಿ ಇದೀವಿ ಅಂತ ನಾವು ತಿಳ್ಕೊಂಡ್ರೆ, ನಾನು ಮೇಲೆ ತಲೆ ಎತ್ತಿ ನೋಡಿದ್ರೆ ಈ ಮರಗಳು, ಮರಗಳಲ್ಲಿ ಇರುವಂತಹ ಎಲೆಗಳು ಏನಿದೆ ಅದು ನಮ್ಮ ತಲೆ ಮೇಲೆ ಪೂರ್ತಿ ಕಾಣಿಸ್ತಾ ಇದೆ. ಅದರ ಮೇಲೆ ನನಗೆ ಆಕಾಶನೇ ಕಾಣಿಸ್ತಾ ಇಲ್ಲ. ಆ ಎಲೆಗಳ ಮುಖಾಂತರ ಸೂರ್ಯನ ಕಿರಣ ನನಗೆ ತೂರಿ ಬರಬೇಕಷ್ಟೇ ಹೊರತು, ಹಾಗಾಗಿ ನನಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಕಿರಣಗಳು ಬೀಳ್ತಾನೆ ಇಲ್ಲ, ಅದನ್ನು ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಮುಂಚೆನೆ ಹೇಳಿದ ಹಾಗೆ ಅದು ನಮ್ಮ ಸ್ಥೂಲ ಲೋಕದಲ್ಲಿ ಇರುವಂತಹ ಈ ಮೂರು ದೇಹಗಳ ಮೇಲೆ ಆ ಪ್ರಕಾಶ ಬಿದ್ದಾಗ ಅದು ಪರಿಶುದ್ಧವಾಗ್ತಾ ಇರುತ್ತೆ. ಮತ್ತೆ ನಾವು ಕೂಡ ನಮ್ಮ ಕಾಮ ಶರೀರ ಮತ್ತೆ ನಮ್ಮ ಮನಸ್ಸಿನ ಶರೀರಗಳನ್ನ ಪರಿಶುದ್ಧ ಮಾಡ್ಕೊಳ್ತಾನೆ ಹೋಗ್ಬೇಕಾಗಿದೆ. ಸೊ ಎರಡು ಒಟ್ಟೊಟ್ಟಿಗೆ ಆಗುವಂತಹ ಕೆಲಸಗಳು, ಅದನ್ನೇ ನಾವು ಸಾಧನೆಯಿಂದ ಕರಿತಾ ಇರೋದಿಲ್ಲ ಅಷ್ಟೇ ಅದು. ಸೊ ಆ ಸಾಧನೆ ಮಾಡ್ಕೊಳ್ತಾ ನಾವು ಹೋದಾಗ ಏನಾಗುತ್ತೆ ಅಂದ್ರೆ, ಆ ಪ್ರಕಾಶ ನಮ್ಮ ಕಡೆಗೆ ಅದನ್ನು ಬೀರ್ತಾ ಇದ್ದಾಗ ಆ ಪ್ರಕಾಶದ ಅಡಿಯಲ್ಲಿ ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಎನ್ನುವಂತಹ ವಿಷಯ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಸಾಧನೆ ಮಾಡ್ಬೇಕಾದ್ರೆ ಅದು ಪ್ರಕಾಶ ಅಂತ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಈಗ ಈ ಹಂತ ಆದ ನಂತರ ಬರುವಂತಹದ್ದು ಅದೊಂದು ವಿಷಯಗಳನ್ನ ತಿಳಿಸ್ತಾರೆ ಅವರು. ಯೋಗ ಸಾಧಕನು ತನ್ನ ಧ್ಯಾನ ಸಾಧನೆಯನ್ನು ಕೈಗೊಂಡ ಪ್ರಾರಂಭದಲ್ಲಿ ಅವನಿಗೆ ಕೇಳಿಸುವ ಗುಪ್ತ ನಿನಾದಗಳು ಅಥವಾ ಸುಸ್ವರಗಳನ್ನು ಯೋಗಿಗಳು ಅನಾಹತ ಶಬ್ದ ಎಂದು ಕರೆದಿದ್ದಾರೆ. ನಾಲ್ಕನೆಯ ಚಕ್ರದ ಹೆಸರು ಅನಾಹತ, ಅದು ಹೃದಯದ ಚಕ್ರ ಅಂತ ಕೂಡ ಕರಿತೀವಿ. ಆ ಹೃದಯ ಅಂತ ಏನಿದೆ ಅಲ್ಲಿರುವಂತಹ ಚಕ್ರದ ಹೆಸರು ಅನಾಹತ ಚಕ್ರ ಅಂತ. ಅನಾಹತ ಚಕ್ರ ಅನ್ನುವಂತಹದ್ದು ಏನಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅನಾಹತ ಅಂತ ಹೇಳಿದ್ರೆ ಆಹತ ಮತ್ತೆ ಅನಾಹತ. ಈ ಆಹತ ಅಂತನದಕ್ಕೆ ಮೂಲ ಸ್ವರ ಯಾವುದು ಅಂತ ಹೇಳಿದ್ರೆ ಹತ್ ಅನ್ನುವಂತಹದ್ದು. ಹತ್ ಅಂತ ಹೇಳಿದ್ರೆ ಏನಂದ್ರೆ ಹಾ ಅಂದ್ರೆ ಹರಿಯುವ ನೀರು, ತ ಅಂತ ಬಂದಾಗ ಅದು ಈ ದಡಕ್ಕೆ ಅಪ್ಪಳಿಸಿದಾಗ ಬರುವಂತಹ ಶಬ್ದ ಏನಿದೆ ಅದನ್ನ ಹತ್ ಅಂತ ಹೇಳ್ಬಹುದು ನಾವು. ಇದನ್ನ ನಾವು ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ, ಈ ಸಮುದ್ರದ ದಂಡೆಯಲ್ಲಿ ನಾವಿದ್ದಾಗ, ಬೀಚ್ ಅಂತ ಹೇಳ್ತೀವಲ್ಲ, ಅಲ್ಲಿ ಹೋದಾಗ ಸಮುದ್ರದಿಂದ ಪುಂಖಾನುಪುಂಖವಾಗಿ ಅಲೆಗಳು ಬರ್ತಾ ಇರುತ್ತೆ. ಆ ಬಂದಂತಹ ಒಂದು ಅಲೆನ ನಾನು ನೋಡಿದ್ರೆ ಅದು ಹರಿತಾ ಇರುತ್ತೆ ನೀರು, ಮತ್ತೆ ಬಂದು ದಡಕ್ಕೆ ಪಡೆಯುತ್ತೆ. ಆದ್ರೆ ಒಂದೇ ಒಂದು ಅಲೆ ಬರುತ್ತಾ ಅಲ್ಲಿ ಒಂದಾದ್ಮೇಲೆ ಒಂದಾದ್ಮೇಲೊಂದು ಅಲೆಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ ಸಮುದ್ರದಲ್ಲಿ, ಮತ್ತೆ ಬಂದು ದಡಕ್ಕೆ ಬಡಿತಾನೆ ಇರುತ್ತೆ. ಆ ರೀತಿ ಇರುವಂತದ್ದು ಅದಕ್ಕೆ ಆಹತ ಅಂತ ಹೇಳ್ತೀವಿ. ಒಂದಾದ್ಮೇಲೆ ಒಂದು ಬಂದು ಬಡಿತಾ ಇರುವಂತಹ ಅಲೆಗಳಿಗೆ ಆಹತ ಅಂತ ಹೇಳ್ತೀವಿ. ಹೀಗೆ ನಾವು ಸ್ಥೂಲದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಉಪಮೆ ಅಷ್ಟೇ ಹೊರತು, ಇಲ್ಲಿ ನಾವು ನೋಡಬೇಕಾದ್ದು ನಮ್ಮ ಕಿವಿಯ ತಮಟೆ ಏನಿದೆ ಅದರ ಮೇಲೆ ಅದರ ಸುತ್ತ ಇರುವಂತಹ ಗಾಳಿಯ ಮುಖಾಂತರವಾಗಿ ಈ ಧ್ವನಿಯ ತರಂಗಗಳು ಬಂದು ಅದಕ್ಕೆ ಬಡಿತಾ ಇರೋದ್ರಿಂದ ನನಗೆ ಶಬ್ದ ರೂಪದಲ್ಲಿ ಅದನ್ನು ಕೇಳಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟೊಂದು ಶಬ್ದಗಳು ಬರ್ತಾ ಇರುತ್ತೆ, ಯಾವಾಗಲೂ ಕೂಡ ಅವ್ಯಾಹತವಾಗಿ ಆ ಕಿವಿಯ ತಮಟೆ ಮೇಲೆ ಆ ಒಂದು ಶಬ್ದ ಬಂದು ಬರ್ತಾನೆ ಇರುತ್ತೆ, ಅದನ್ನ ಕೇಳ್ತಾ ಇರ್ತೀವಿ. ಸೊ ಹೀಗಾಗಿ ಈ ಒಂದು ಆಹತ ಅಂತ ಹೇಳಿದ್ರೆ ಈ ಹೊರಗಡೆಯಿಂದ ಬರುವಂತಹ ಶಬ್ದಗಳು, ಅಂದ್ರೆ ಬಾಹ್ಯ ಪ್ರಪಂಚದಿಂದ ಬರುವಂತಹ ಶಬ್ದಗಳು, ಅದನ್ನ ನಾನು ಕೇಳಿಸ್ಕೊಳ್ಳೋದಕ್ಕೆ ಆಹತ ಅಂತ ಹೇಳ್ತೀವಿ. ಅನಾಹತ ಅಂತ ಹೇಳಿದ್ರೆ ಈ ಹೊರಗಡೆಯಿಂದ ಬರುವಂತಹ ಶಬ್ದ ಅಲ್ಲ, ಆದರೆ ಸೂಕ್ಷ್ಮ ಲೋಕಗಳಲ್ಲಿ ಒಳಗಡೆಯಿಂದ ಬರುವಂತಹ ಶಬ್ದಗಳು, ಅದನ್ನ ನಾನು ಆಲಿಸ್ಬೇಕು ಅಂತ ಅಂದಾಗ ಆ ಒಂದು ಸ್ಥಿತಿ ಏನಿರುತ್ತೆ ಅದಕ್ಕೆ ಅನಾಹತ ಅಂತ. ಹಾಗಾಗಿ ಹೃದ್ಚಕ್ರ ಅಥವಾ ಹೃದಯ ಚಕ್ರ ಅಂತ ಏನಿದೆ ಅದಕ್ಕೆ ನಾವು ಅನಾಹತ ಚಕ್ರ ಅಂತ ಹೇಳ್ತೀವಿ. ಈ ಅನಾಹತ ಚಕ್ರದ ಮೂಲಕ ನಾವು ಏನೇನ್ ಮಾಡಬಹುದು ಅಂತ ಹೇಳಿದ್ರೆ, ಆ ಮಟ್ಟದಲ್ಲಿ ಅತ್ಯಂತ ಪರಿಶುದ್ಧರಾಗಿ ನಾವು ಇರೋದ್ರಿಂದ ಮತ್ತೆ ನಮ್ಮ ಈ ಕೆಳಲೋಕಗಳಾದ ಕೆಳ ಮನಸ್ಸಿನ ಲೋಕ, ಕಾಮಲೋಕ ಮತ್ತೆ ಸ್ಥೂಲ ಲೋಕದ ಪ್ರಜ್ಞೆನ ನಾವು ಸಂಪೂರ್ಣವಾಗಿ ಕಳ್ಕೊಂಡಿರೋದ್ರಿಂದ ಅದು ಸಂಪೂರ್ಣವಾದ ಮೌನ ಆವರಿಸಿದ್ದಾಗ ಆಗ ಮಾತ್ರ ನನಗೆ ಆ ಮೇಲಿನ ಲೋಕಗಳಿಂದ ಅಂದ್ರೆ ಮೇಲಿನ ಮನಸ್ಸು ಬುದ್ಧಿ ಆ ಕಡೆಯಿಂದ ಬರುವಂತಹದ್ದು ನನಗೆ ಆ ನಿನಾದ ಅಂತ ಹೇಳ್ತಾರೆ. ಗುಪ್ತ ನಿನಾದಗಳು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ ಅಂತ. ಇದರಿಂದ ನಾವು ಈ ಸಪ್ತ ಶಬ್ದಗಳು ಅಂತ ಏನಿದೆ ಅದರಲ್ಲಿ ನಾವು ಈ ವಿಷಯಗಳನ್ನ ನಾವು ಆಗಲೇ ತಿಳ್ಕೊಂಡಿದ್ದು. ಸೊ ಆ ವಿಷಯನ ಅವರು ಹೇಳ್ತಾ ಇದ್ದಾರೆ. ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ಬೇಕಾದ್ರೆ ಆ ಅನಾಹತ ಕಮಲ ಅಥವಾ ಹೃದಯ ಕಮಲ ಅಂತ ಏನ್ ಹೇಳ್ತೀವಿ ಅಲ್ಲಿದ್ದಾಗ ಮಾತ್ರ ಸಾಧ್ಯ ಅಂತ ಹೇಳುವಂತಹದ್ದು. ಅಲ್ಲಿಂದ ನಾವು ಮುಂದೆ ಹೋದ್ರೆ, ನಿನಗೆ ಆ ಗುಪ್ತ ನಿನಾದಗಳು ಅಥವಾ ಸುಸ್ವರಗಳು ಕೇಳುವವರೆಗೂ ನೀನು ನೋಡಲಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕೇಳುವಿಕೆ ಮತ್ತೆ ನೋಡುವಿಕೆ ಅಂತ ಏನಿದೆ ಅದರಲ್ಲಿ ಯಾವುದು ಮುಂಚೆ ಇರೋದು ಅಂತ ಹೇಳಿದ್ರೆ, ಈ ಕೇಳುವಿಕೆ ಅನ್ನೋದು ಬಹಳ ಮೊದಲು ಬರುವಂತಹದ್ದು, ನಂತರ ಬರುವಂತಹದ್ದು ನೋಡುವಿಕೆ ಅಂತ ಅನ್ಬಿಟ್ಟು. ಇದು ಯಾತಕ್ಕೆ ಅಂತ ಹೇಳಿದ್ರೆ, ಈ ನಮ್ಮ ತತ್ವಗಳು ಪಂಚ ತತ್ವಗಳಿದೆ ನೋಡಿ, ಅದರಲ್ಲಿ ಮೊದಲನೇದು ಆಕಾಶ ತತ್ವ ಬರುತ್ತೆ, ಮತ್ತೆ ಎರಡನೇ ತತ್ವ ಬರುವಂತಹದ್ದು ಯಾವುದು ತತ್ವ ಎರಡನೇದು ಅದು ಬರುವಂತಹದ್ದು ಈ ಒಂದು ನಾವು ಗಾಳಿ ಅಂತ ಏನ್ ಹೇಳ್ತೀವಿ. ಸೊ ಅಲ್ಲಿ ಬರುವಂತಹದ್ದು ಅದು ತತ್ವ. ನಂತರ ಬರುವಂತಹದ್ದು ಈ ಅಗ್ನಿ ಇದೆಯಲ್ಲ, ಅಗ್ನಿಗೆ ಸಂಬಂಧಪಟ್ಟಿರುವಂತಹ ತತ್ವ. ನಂತರ ಬರುವಂತಹದ್ದು ಜಲ ಅಂತ ಏನ್ ಹೇಳ್ತೀವಿ ಅದರದ್ದು,
ನಂತರ ಕೊನೆಯಲ್ಲಿ ಬರುವಂತಹದ್ದು ಅದು ಅತ್ಯಂತ ಸ್ಥೂಲವಾಗಿರುವಂತಹದ್ದು ಸ್ಥೂಲ ಹಾಗಿದೆ ಸೊ ಈಗ ಇವರು ಹೇಳ್ತಾ ಇರೋದು ಏನಾಗಿದೆ ಅಂತಂದ್ರೆ ಈ ಮೊದಲನೆಯದು ಈ ಒಂದು ಆಕಾಶ ತತ್ವ ಅಂತ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಆ ಕೇಳುವಿಕೆ ಅನ್ನುವಂತಹದ್ದು ಸೊ ಆಲಿಸುವಿಕೆ ಅಥವಾ ಕೇಳುವಿಕೆ ಅಂತನದು ನನಗೆ ಬಹಳ ಮುಂಚೆ ಬರುವಂತಹದ್ದು ಈಗ ಈ ನಾವು ಮಾನವ ಕುಲ ಅಂತ ನಾವು ತಗೊಂಡಾಗ ಈಗ ನಮಗೆ ಮನುಷ್ಯರಿಗೆ ಮೊದಲು ಪ್ರಾರಂಭ ಆಗೋದು ಏನು ಅಂದ್ರೆ ಈ ಕೇಳುವಿಕೆ ಅಂತ ಏನಿದೆ ಅಲ್ಲಿಂದನೇ ಪ್ರಾರಂಭ ಆಗುವುದು ನಂತರ ಏನಾಗುತ್ತೆ ಅಂದ್ರೆ ಈ ಗಾಳಿಯ ಸಂಪರ್ಕ ಅಂತ ಬಂದಾಗ ಬರುತ್ತೆ ಅಂದ್ರೆ ಸ್ಪರ್ಶ ಏನಿದೆ ಅದು ಅದು ನನಗೆ ಗೊತ್ತಾಗುತ್ತೆ ಅಂದ್ರೆ ನನ್ನ ಸುತ್ತ ಇರುವಂತಹ ಚರ್ಮ ಅಂತ ಏನಿದೆ ಅದರ ಮುಖಾಂತರ ನನಗೆ ಸ್ಪರ್ಶ ಜ್ಞಾನ ಬರುತ್ತೆ ನಂತರ ಈ ನಾನು ನೋಡುವಿಕೆ ಅಂತ ಬರಬೇಕಾದ್ರೆ ಅದು ಅಗ್ನಿಗೆ ಸಂಬಂಧಪಟ್ಟಿರುವಂತಹದ್ದು ಹಾಗೆ ಈ ಅಗ್ನಿಗೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿಂದ ನಮಗೆ ಕಣ್ಣು ಅಂತ ಅದು ಉತ್ಪತ್ತಿಯಾಗಿ ಅಲ್ಲಿಂದ ನಮಗೆ ದೃಷ್ಟಿ ಬರುತ್ತೆ ಆಮೇಲೆ ನಂತರ ಇನ್ನೊಂದು ವಿಷಯ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ನಾವು ಬಾಹ್ಯ ರೂಪದಲ್ಲಿ ನಾವು ನೋಡುವುದು ಕೇಳುವುದು ಎಲ್ಲದಕ್ಕೂ ಕೂಡ ನನಗೆ ಇಂದ್ರಿಯಗಳಿವೆ ಆ ಇಂದ್ರಿಯಗಳ ಮುಖಾಂತರ ನಾನು ಎಲ್ಲದನ್ನು ಮಾಡ್ತಾ ಇದ್ದೀನಿ ಐದು ಇಂದ್ರಿಯಗಳಿದೆ ಅದರ ಮುಖಾಂತರ ನಾನು ತಿಳ್ಕೊಳ್ತಾ ಇದ್ದೀನಿ ಹೊರಗಡೆ ಇರೋ ಪ್ರಪಂಚದ ಬಗ್ಗೆ ಆದರೆ ನಾನು ನನ್ನ ಮರಣಾನಂತರ ಅಂತ ಏನಿದೆ ಆಗ ನನ್ನ ಕೆಳಮನಸ್ಸು ಅದನ್ನು ದಾಟಿ ನಾನು ಮೇಲಿನ ಮನಸ್ಸಿನ ಸ್ಥಿತಿಗೆ ಹೋದಾಗ ಅಲ್ಲಿ ಯಾವ ರೂಪಗಳು ಇರಲ್ಲ ಆದರೆ ಅಲ್ಲಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ ನಾದ ಅಂತ ಇರುತ್ತೆ ಮತ್ತೆ ಬಣ್ಣ ಅಂತ ಇರುತ್ತಷ್ಟೆ ಈ ನಾದಗಳೇನಿದೆ ಅದನ್ನು ನಾನು ಕೇಳಬಹುದು ಮತ್ತೆ ಬಣ್ಣ ಅಂತ ಏನಿದೆ ಅದನ್ನು ನಾನು ನೋಡಬೇಕಾಗತ್ತೆ ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂದ್ರೆ ನಿನಗೆ ಆ ಗುಪ್ತ ನಿನಾದಗಳು ಅಥವಾ ಸುಸ್ವರಗಳು ಕೇಳುವವರೆಗೂ ನೀನು ಅದನ್ನು ನೋಡಲಾರೆ ಅಂತ ಹೇಳ್ತಾರೆ ಅಂದ್ರೆ ಏನಾಗಿದೆ ಈ ನಾವು ಆಕಾಶ ತತ್ವ ಅಂತ ಏನಿದೆ ಅದನ್ನ ನಾನು ಸರಿಯಾದ ರೀತಿಯಲ್ಲಿ ನಾನು ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಅನುಭವಿಸಿ ನಾನು ಆ ಸುಸ್ವರಗಳನ್ನ ಕೇಳುವಂತಹ ಸ್ಥಿತಿಗೆ ಬಂದು ನಂತರ ಏನಾಗುತ್ತೆ ಈ ನಿಧಾನವಾಗಿ ಆ ನೋಡುವಂತಹ ಸ್ಥಿತಿ ಬರುತ್ತೆ ಅನ್ನುವಂತಹದ್ದು 82ನೇ ಶ್ಲೋಕ ಅದು 83ನೇ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ ನೀನು ನೋಡಲಾರೆಯಾದರೆ ಆ ನಿನಾದಗಳನ್ನು ನೀನು ಕೇಳಲಾರೆ ಕೇಳುವುದು ಮತ್ತೆ ನೋಡುವುದು ಇದು ಎರಡನೆಯ ಘಟ್ಟ ಅಂತ ಹೇಳ್ತಾ ಇದ್ದಾರೆ ಇದನ್ನಾಗಲೇ ನಾವು ಹೇಳ್ತಾ ಇದ್ದೀವಿ ಸೊ ನೋಡಲಾರೆಯಾದರೆ ಆ ನಿನಾದಗಳನ್ನು ನೀನು ಕೇಳಲಾರೆ ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ನನಗೆ ಅದನ್ನ ಕೇಳೋದಕ್ಕೂ ಸಾಧ್ಯ ಆಗಲ್ಲ ಮತ್ತೆ ಈ ಕೇಳುವುದು ಮತ್ತೆ ನೋಡುವುದು ಅಂತ ಏನಿದೆ ಅದೆರಡೂ ಕೂಡ ಒಟ್ಟಿಗೆ ನಡೆಯಬೇಕು ಅನ್ನುವಂತಹದನ್ನ ಇಲ್ಲಿ ಹೇಳ್ತಾರೆ ಅದು ಅತ್ಯಂತ ಬಹಳ ಮುಖ್ಯ ಇದನ್ನ ಎರಡನೇ ಘಟ್ಟ ಅಂತ ಹೇಳ್ತಾರೆ ಈ ಎರಡನೇ ಘಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ ಪಿ ಬ್ಲವಾಟ್ಸ್ಕಿ ಮೇಡಮ್ ಅವ್ರು ಮುಂದುವರಿತಾ ಹೇಳ್ತಾರೆ ಪ್ರತಿಯೊಂದು ನಾದಕ್ಕೂ ಹೊಂದಿಕೆಯಾಗುವ ಬಣ್ಣವೂ ಇದೆ ಪ್ರತಿಯೊಂದು ಬಣ್ಣಕ್ಕೂ ಹೊಂದುವ ನಾದವೂ ಇರುತ್ತದೆ ದೈನಂದಿನ ಜೀವನದಲ್ಲಿ ಸಮರಸತೆಯೇ ಮುಖ್ಯವಾದುದು ಅಂತ ಹೇಳ್ತಾರೆ ಈ ನಾದ ಮತ್ತೆ ಬಣ್ಣ ಅಂತ ಏನ್ ಹೇಳೋದು ಅದು ಪರಸ್ಪರ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಮಾತ್ರ ಅಲ್ಲಿ ಹೋಗ್ತಾ ಇರುತ್ತೆ ಹಾಗಾಗಿ ನಾನು ಅದನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು ಸೊ ಇದನ್ನ ಮುಂದುವರಿಸ್ತಾ ನಾವು ಹೋಗ್ಬೇಕಾದ್ರೆ ಈ ಉಮೇದುವಾರ ಸ್ಥಿತಿ ಅಂತ ಇದೆ ಉಮೇದುವಾರ ಅಂದ್ರೆ ಅರ್ಥ ಏನು ಅಂದ್ರೆ ನನಗೆ ಉಮೇದು ಇದೆ ಏನು ಉಮೇದು ಇದೆ ನಾನು ಈ ಒಂದು ದೈಹಿಕ ಸ್ಥಿತಿಯಲ್ಲಿ ಇದ್ದೀನಿ ಸ್ಥೂಲ ಲೋಕದಲ್ಲಿ ಮತ್ತೆ ಇಲ್ಲಿ ಐಹಿಕ ಜೀವನ ಮಾಡ್ತಾ ಇದ್ದೀನಿ ಐಹಿಕ ಜೀವನ ನನಗೆ ಸಾಕಾಗಿದೆ ಈಗ ನನಗೆ ಆಧ್ಯಾತ್ಮಿಕ ಜೀವನ ಮಾಡಬೇಕು ಅನ್ನುವಂತಹ ಮನಸ್ಸು ಬಂದಿದೆ ಹಾಗಾಗಿ ಆ ಉಮೇದು ನನಗೆ ಬಂದಿರೋದ್ರಿಂದ ನಾನು ಆ ಕಡೆಗೆ ತಿರುಗಿ ನೋಡ್ತಾ ಇದ್ದೀನಿ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಅದನ್ನ ಯಾರು ನನಗೆ ಆ ಒಂದು ಜ್ಞಾನ ಕೊಡ್ತಾರೆ ಅಂತ ನಾನು ನೋಡ್ತಾ ಇರುವಾಗ ನಮಗೆಲ್ಲ ಗೊತ್ತಿದೆ ಅದು ನಮ್ಗೆ ಜ್ಞಾನ ಬರಬೇಕಾದ್ದು ಈ ನಮ್ಮ ಮಹಾತ್ಮರು ಅಂತ ಏನಿದ್ದಾರೆ ಅವರು ನಮ್ಮನ್ನ ಕಾಪಾಡಿ ಕೈ ಹಿಡ್ಕೊಂಡು ಮುಂದೆ ಏನು ನಡೆಸ್ಕೊಂಡು ಹೋಗ್ತಾರೆ ಅವರು ನಮಗೆ ಕೊಡಬೇಕಾದ ಸೊ ಮುಂದುವರೆಸ್ತಾ ಬ್ಲವಟ್ಸ್ಕಿ ಮೇಡಮ್ ಅವ್ರು ಹೇಳ್ತಾರೆ ಉಮೇದುವಾರನು ಪ್ರಕೃತಿಯಿಂದ ಆಗಿರುವ ವಸ್ತುಗಳನ್ನು ಆತ್ಮನ ದೃಷ್ಟಿಯಿಂದ ನೋಡಲು ಕಲಿಯಬೇಕು ಈಗ ನಾವು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ನಮ್ಮ ಕಣ್ಣಿನ ಮುಖಾಂತರ ನಾವು ಅದನ್ನು ನೋಡ್ತಾ ಇದ್ದೀವಿ ಅದನ್ನ ನಮ್ಮದೇ ರೀತಿಯಲ್ಲಿ ನಮ್ಮ ಮನಸ್ಸು ಏನ್ ಹೇಳುತ್ತೆ ಆ ರೀತಿಯಲ್ಲಿ ಅದನ್ನು ಅಳಿತಾ ಇದ್ದೀವಿ ಮತ್ತೆ ನಮ್ಮ ಕಲಿಕೆ ಅಂತ ಏನಿದ್ದೀವಿ ಅದನ್ನು ಮುಂದುವರಿಸ್ತಾ ಇದ್ದೀವಿ ಆದ್ರೆ ಈ ಆಧ್ಯಾತ್ಮಿಕ ಜೀವನ ನಾನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಆತ್ಮ ನನ್ನ ಆತ್ಮ ಅಂದ್ರೆ ಯಾವುದು ನನ್ನ ಅಂತರಾತ್ಮ ಅಥವಾ ನನ್ನ ಜೀವಾತ್ಮ ಅಂತ ಏನಿದೆ ನನ್ನ ಮೇಲಿನ ಮನಸ್ಸಲ್ಲಿ ಇರುವಂತಹದ್ದು ಸೊ ಆ ಒಂದು ದೃಷ್ಟಿಯಿಂದ ನಾನು ನೋಡಬೇಕು ಅಂತ ಹೇಳ್ತಾ ಅವನು ಬಾಹ್ಯ ವಸ್ತುಗಳನ್ನು ಈ ರೀತಿ ನೋಡಲು ಕಲಿತಾಗ ಅಂದ್ರೆ ಅವನು ಅದನ್ನು ಕಲಿಬೇಕು ಯಾಕೆಂದ್ರೆ ಅದು ಕೂಡ ಪ್ರಯತ್ನ ಮಾಡ್ಬೇಕು ಅದೇ ಸಾಧನೆ ಮೊದಲನೇ ಸಾಧನೆ ಅಲ್ಲೇ ಬರುವಂತಹದ್ದು ಅದನ್ನು ಮಾಡಲು ಅವನು ಕಲಿತಾಗ ಅಂತರ್ವಾಣಿಯನ್ನು ಹೆಚ್ಚು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಅಂತರ್ವಾಣಿ ಅಂದ್ರೆ ಯಾವುದು ಈಗ ತಾನೇ ನಾವು ಹೇಳ್ತಾ ಇದ್ವು ಹೊರಗಡೆಯಿಂದ ಬೇಕಾದಷ್ಟು ಶಬ್ದಗಳೆಲ್ಲ ಬರುತ್ತೆ ಆ ಶಬ್ದಗಳು ಯಾವುದನ್ನು ನಾನು ಕೇಳಿಸ್ಕೊಳ್ಳದೆ ಆಂತರಿಕವಾಗಿ ಒಳಗಡೆಯಿಂದ ಬರುವಂತಹದ್ದು ಅಂದ್ರೆ ಬುದ್ಧಿಲೋಕದಿಂದ ಮತ್ತೆ ಆತ್ಮಲೋಕದ ಕಡೆಯಿಂದ ಏನ್ ಬರ್ತಾ ಇದೆ ಅದನ್ನು ನಾನು ಕೇಳಿಸ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚಾಗಿ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಮುಂದುವರಿತಾ ಧ್ಯಾನಕ್ಕೂ ಮತ್ತೆ ಅನುಭವಕ್ಕೂ ಇದೇ ರೀತಿಯಾದ ಸಂಬಂಧವು ಇರಬೇಕಾದ ಅವಶ್ಯಕ ಅಂದ್ರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಮಗೆ ಏನು ಅನುಭವ ಅಂತ ಬರುತ್ತೆ
ಅದನ್ನ ಮತ್ತೆ ನಾನು ಧ್ಯಾನ ಮಾಡ್ತಾ ಇದ್ದಾಗ ನಾನೇನು ಮೌನನ ಸೃಷ್ಟಿಸ್ಕೊಂಡು ಆ ಮೌನದಲ್ಲಿ ಏನೇನು ಅನುಭವ ಪಡಿತಾ ಇರ್ತೀನಿ ಅದೆರಡರಿಂದಾಗಿ ಇದು ನನಗೆ ಸಾಧ್ಯ ಆಗುತ್ತೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಅದನ್ನ ಮುಂದುವರೆಸಿ ಅವರು ಹೇಳ್ತಾರೆ, ಅವನಿಗೆ ತನ್ನ ಧ್ಯಾನದ ರೀತಿಯನ್ನು ತಿದ್ದಲು ಹಾಗೂ ವಿಶಾಲ ಮಾಡಲು ಹೊರಗಿನ ಜೀವನಕ್ಕೆ ಸಂಬಂಧಪಟ್ಟ ಅನುಭವವು ಬಹಳ ಅಗತ್ಯ. ಇದು ಬಹಳ ಬಹಳ ಮುಖ್ಯ. ಏನಂದ್ರೆ ಈ ನಮ್ಮ ಒಂದು ಜೀವನ ಅಂತ ಇಲ್ಲಿ ಏನು ಮಾಡ್ತಾ ಇದ್ದೇವೆ ಐಕ ಜೀವನ, ಅದರಲ್ಲಿ ನಮಗೆ ಆಗುವಂತಹ ಅನುಭವಗಳು ಏನಿದೆ ಆ ಅನುಭವಗಳಿಂದ ನಾವು ತಿಳ್ಕೊಳ್ಬೇಕಾಗಿದೆ ವಿಷಯಗಳನ್ನ. ಆ ತಿಳ್ಕೊಂಡ ನಂತರನೇ ಈ ಅನುಭವ ಅನ್ನುವಂತಹದ್ದು ಮತ್ತೆ ಸಾಧನಾ ಸ್ಥಿತಿಯಲ್ಲಿ ಇರೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಅಲ್ಲಿವರೆಗೂ ಆಗಲ್ಲ. ಅಂದ್ರೆ ನಾನು ಇಲ್ಲಿ ನನ್ನ ಸಂಸಾರ ಅಂತ ಪ್ರಾರಂಭ ಮಾಡಿದ್ರೆ ಗೃಹಸ್ಥ ಅಂತ ಆದ್ರೆ ಅದರಲ್ಲಿ ನಾನು ಗೆಲ್ಲಬೇಕು, ನಾನು ಅದರಲ್ಲಿ ನಾನು ಸಾಮರಸ್ಯದಿಂದ ಇದ್ದು ಆ ಜೀವನ ನಡೆಸ್ತಾ ಇದ್ದು ಮತ್ತೆ ಸುತ್ತಮುತ್ತ ಇರುವಂತಹ ನನ್ನ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ಸಸ್ಯಗಳಾಗಲಿ ಆ ಎಲ್ಲ ಒಂದು ಪರಿಸರ ಏನಿದೆ ಎಲ್ಲದ್ರ ಜೊತೆನೂ ಕೂಡ ಸಾಮರಸ್ಯದಿಂದ ಹೊಂದ್ಕೊಂಡು ಆಗ ಮಾತ್ರ ನಾನು ಮುಂದೆ ಐಹಿಕ ಜೀವನ ಬಿಟ್ಟು ನಾನು ಆಧ್ಯಾತ್ಮಿಕ ಜೀವನ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಅತ್ಯಂತ ಮುಖ್ಯ. ಇಲ್ಲಿಂದ ನಾನು ಅದನ್ನ ಬಿಟ್ಟು ಎಲ್ಲ ಕಡೆಯಿಂದ ಬಿಟ್ಟು ನಾನು ಎಲ್ಲೋ ಒಂದ್ ಕಡೆ ಕಾಡಿಗೆ ಹೋಗ್ತೀನಿ ಅಲ್ಲಿಂದ ನಾನು ಏನೋ ಮಾಡ್ತೀನಿ ಅದೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅತ್ಯಂತ ಮುಖ್ಯವಾದ ವಿಷಯ. ಅದು ಮುಂದುವರೆಸ್ತಾ ಹೇಳ್ತಾ ಇದ್ದಾರೆ, ಆಂತರಂಗಿಕ ಜೀವನ ಮತ್ತು ಬಾಹ್ಯ ವ್ಯವಹಾರ ಒಂದರ ಮೇಲೆ ಮತ್ತೊಂದು ಪರಿಣಾಮವನ್ನು ಬೀರಿ ಜೀವನವು ಸಮತೋಲನದಿಂದ ಮುಂದುವರಿಯುವಂತೆ ಶಿಷ್ಯನು ಏರ್ಪಡಿಸಿಕೊಳ್ಳಬೇಕು. ನೋಡಿ, ಶಿಷ್ಯನೇ ಏರ್ಪಡಿಸಿಕೊಳ್ಳಬೇಕು, ನಮಗೆ ನಾವೇ ಮಾಡಬೇಕಾದಂತಹದ್ದು. ನಾವು ಬೇರೆಯವರಿಂದ ಮಾರ್ಗದರ್ಶನ ತಗೊಳ್ತೀವಿ ಅಷ್ಟೇ ಹೊರತು ಆ ಕೆಲಸ ಮಾಡ್ಬೇಕಾದ ಯಾರೋ ನಾವೇ ಮಾಡಬೇಕಾದ್ದು. ಅದಕ್ಕೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಮತ್ವಂ ಯೋಗ ಉಚ್ಯತೆ, ಎಲ್ಲಾ ತರ ಕೂಡ ಸಮತ್ವ ಸಮತ್ವ ಅಂದ್ರೆ ಈಕ್ವಾನಿಮಿಟಿ ಅಂತ ಏನ್ ಹೇಳ್ತೀವಿ ಆ ಒಂದು ಈಕ್ವಾನಿಮಿಟಿ ಅಥವಾ ಸಮತ್ವ ಕಾಪಾಡ್ಕೊಂಡು ಬರದೆ ಯೋಗ ಅಂತ ಹೇಳ್ತಾರೆ. ಯೋಗ ಅಂದ್ರೆ ಏನು, ಯುಜ್ ಅನ್ನುವಂತಹ ಧಾತು, ಒಂದನ್ನ ಇನ್ನೊಂದರ ಕಡೆಗೆ ಹೋಗಿ ನಾನು ಅದನ್ನ ಸೇರ್ಬೇಕಾಗಿದೆ, ಎರಡನ್ನೂ ಕೂಡ ಸೇರಿಸ್ಬೇಕು ಅಂತ ಹೇಳಿದಾಗ ಆ ಒಂದು ಮಾರ್ಗ ಏನಿದೆ ಅಲ್ಲಿವಂತಹ ನಡಿಗೆ ಏನಿದೆ ಅದು ನಮ್ಮ ಯೋಗ ಮಾರ್ಗದಲ್ಲಿ ಹೋಗುವಂತಹ ನಡಿಗೆ, ಆ ಮಾರ್ಗನೇ ಯೋಗ ಮಾರ್ಗ. ಅಲ್ಲಿಂದ ನಾನು ಹೋಗ್ತಾ ಇರ್ತೀನಿ ಮುಂದೆ ಎನ್ನುವಂತಹದ್ದು. ಆಮೇಲೆ ಮುಂದುವರೆದು ಹೇಳ್ತಾರೆ ಅವರು, ಗುಪ್ತ ಶಕ್ತಿಗಳ ಕ್ಷೇತ್ರದಲ್ಲಿ ಕಿವಿಗೆ ಕೇಳಿ ಬರುವ ಶಬ್ದವು ದೃಷ್ಟಿಗೆ ಗೋಚರವಾಗುವ ಬಣ್ಣವಾಗಿರುತ್ತದೆ ಅಂತ ಹೇಳ್ತಾರೆ. ಇದು ಮೂರನೆಯ ಘಟ್ಟ. ಇಲ್ಲಿ ಅದರ ಅರ್ಥ ಏನಾಗುತ್ತೆ, ಈ ಗುಪ್ತ ಶಕ್ತಿಗಳ ಕ್ಷೇತ್ರ, ಗುಪ್ತ ಶಕ್ತಿಗಳ ಕ್ಷೇತ್ರ ಅಂದ್ರೆ ಯಾವುದು, ನಮ್ಮ ಮೇಲಿನ ಮನಸ್ಸು ಮತ್ತೆ ಬುದ್ಧಿ ಅಂತ ಏನಿದೆ ಅಲ್ಲಿ ಇರುವಂತಹ ಗುಪ್ತ ಶಕ್ತಿಗಳು, ಆ ಕ್ಷೇತ್ರದಲ್ಲಿ ಏನಾಗುತ್ತೆ ನಮಗೆ ಕಿವಿಗೆ ಏನು ಕೇಳಿಬರುವಂತಹ ಶಬ್ದ ಇರುತ್ತೆ ಅದು ನಮ್ಮ ದೃಷ್ಟಿಗೆ ಗೋಚರವಾಗುವ ಬಣ್ಣ ಕೂಡ ಆಗಿರುತ್ತೆ ಅಂತ ಅದನ್ನ ಹಿಂದೆ ಹೇಳಿದ್ದಾರೆ. ಯಾಕೆಂದ್ರೆ ಈ ಪ್ರತಿಯೊಂದು ಬಣ್ಣಕ್ಕೂ ಕೂಡ ಒಂದು ಶಬ್ದ ಇರುತ್ತೆ ಮತ್ತೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದು ಬಣ್ಣ ಇರುತ್ತೆ ಅಂತ ಏನ್ ಹೇಳಿದರೆ ಅದನ್ನ ಸಂಪೂರ್ಣವಾಗಿ ನಮಗೆ ಗೋಚರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ರೂಪಗಳು ಸೃಷ್ಟಿಯಾಗಿರಲ್ಲ, ನಾದ ಮತ್ತೆ ಬಣ್ಣಗಳು ಮಾತ್ರ ಗೋಚರ ಆಗುತ್ತೆ ಅಷ್ಟೇ ಹೊರತು ರೂಪಗಳ ಸೃಷ್ಟಿಯಾಗಲ್ಲ. ರೂಪಗಳ ಸೃಷ್ಟಿಯಾಗದಲ್ಲಿ ನಮ್ಮ ಕೆಳಮನಸ್ಸಿನಲ್ಲಿ ಮಾತ್ರ ಅದು ರೂಪ ಮನಸ್ಸಾದ್ರಿಂದ ಅಲ್ಲಿ ರೂಪಗಳ ಸೃಷ್ಟಿಯಾಗುತ್ತೆ ಅಷ್ಟೇ ಹೊರತು ಆ ರೂಪಗಳು ಎಲ್ಲಿ ನನಗೆ ಸೃಷ್ಟಿಯಾಗಿಲ್ಲ. ರೂಪದಲ್ಲೇ ಇರುತ್ತೆ ಆದರೂ ಕೂಡ ನಾದ ಮತ್ತೆ ಬಣ್ಣಗಳಿಂದ ಏನ್ ಒಂದು ರೂಪಗಳನ್ನ ರಚನೆ ಆಗಿರುತ್ತೆ ಅದನ್ನೇ ನಾನು ಇಲ್ಲಿಂದ ನಾನು ನೋಡಿ ಆನಂದಿಸ್ಬೇಕಾಗತ್ತೆ. ಇದು ಮೂರನೆಯ ಘಟ್ಟ ಅಂತ ಹೇಳ್ತಾರೆ. ಈ ಮೂರು ಘಟ್ಟಗಳನ್ನ ಹೇಳಿದ ನಂತರ ನಮಗೆ ಇನ್ನು ವಿಷಯಗಳನ್ನ ಮುಂದುವರಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ನಮಗೆ ತಿಳಿಸ್ತಾ ಇರೋರು ಆರ್ಯ ಸಂಘರು ತಿಳಿಸ್ತಾ ಇರೋರು. ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಪತಂಜಲಿ ಸೂತ್ರದಲ್ಲಿ ಬರುವಂತಹ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿ ಅದ್ರ ಬಗ್ಗೆ ನಮಗೆ ತಿಳಿಸ್ತಾ ಬರ್ತಾರೆ. ಯಾವುದೋ ಪ್ರತ್ಯಾಹಾರ ಇದರ ನಂತರ ಇರುವಂತಹದ್ದು, ಧಾರಣ ನಂತರ ಬರುವಂತಹದ್ದು ಧ್ಯಾನ ಮತ್ತೆ ಸಮಾಧಿ, ಇದು ಬೇರೆ ಬೇರೆ ಹಂತಗಳು. ಹೀಗೆ ಅದನ್ನ ನಮಗೆ ತಿಳಿಸ್ತಾ ಬರ್ತಾರೆ. ಈಗ 84ನೇ ಒಂದು ಶ್ಲೋಕ ಏನಿದೆ ಅದನ್ನು ನಾವು ನೋಡ್ತಾ ಹೋಗೋಣ. 84ನೇ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವಾಗ ಶಿಷ್ಯನು ಕಣ್ಣುಗಳು ಮುಚ್ಚಿದ್ದರೂ ದೃಶ್ಯಗಳನ್ನು ನೋಡಬಲ್ಲನು, ಕಿವಿಗಳು ಮುಚ್ಚಿದ್ದರೂ ಶಬ್ದಗಳನ್ನು ಕೇಳಬಲ್ಲನು, ಮೂಗನ್ನು ಮುಚ್ಚಿದ್ದರೂ ವಾಸನೆಯನ್ನು ಮೂಸಬಲ್ಲನು, ಮತ್ತು ಬಾಯಿ ಮುಚ್ಚಿದ್ದರೂ ರುಚಿಯನ್ನು ಗ್ರಹಿಸಬಲ್ಲನು, ಯಾವಾಗ ಈ ನಾಲ್ಕು ಇಂದ್ರಿಯಗಳು ಸಮರಸದಿಂದ ಒಂದಾಗಿ ಅಂತರ್ ಸ್ಪರ್ಶ ಎಂಬ ಐದನೆಯ ಇಂದ್ರಿಯ ಸಂವೇದನೆಗೆ ಹೋಗಲು ಸಿದ್ಧವಾಗುತ್ತದೆಯೋ ಆಗ ಶಿಷ್ಯನು ನಾಲ್ಕನೆಯ ಘಟ್ಟಕ್ಕೆ ಏರುತ್ತಾನೆ. ಈಗ ನೋಡಿ, ಮೂರು ಘಟ್ಟಗಳಾಗಿದೆ. ಈಗ ನಾವು ನಾಲ್ಕನೇ ಘಟ್ಟಕ್ಕೆ ಹೋಗಬೇಕಾಗಿದೆ. ನಾಲ್ಕನೇ ಘಟ್ಟಕ್ಕೆ ಹೋಗ್ಬೇಕಾದ್ರೆ ಈ ನಮ್ಮ ಬಾಹ್ಯ ಇಂದ್ರಿಯಗಳು ಅಂತ ಏನಿದೆ ಅದು ಅದರ ಕೆಲಸಗಳನ್ನ ಮಾಡೋದನ್ನ ನಿಲ್ಲಿಸಬೇಕು ಅನ್ನುವಂಥದ್ದು. ಇದನ್ನೇ ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ಪ್ರತ್ಯಾಹಾರ ಅಂತ ಕರಿತೀವಿ. ಪ್ರತ್ಯಾಹಾರ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಅರ್ಥ ಏನು ಅಂದ್ರೆ, ಅದಕ್ಕೆ ನಾವು ನಮ್ಮ ಹೊರ ಬಾಹ್ಯ ಇಂದ್ರಿಯಗಳಿಗೆ ಆಹಾರನ ಕೊಡ್ತಾ ಇರ್ತೀವಿ. ಅದಕ್ಕೆ ಆಹಾರ ಯಾವುದು, ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮ ಇದೆಲ್ಲದಕ್ಕೂ ಕೂಡ
ನಮ್ಮ ಹೊರಗಡೆಯಿಂದ ಬರುವಂತಹದ್ದು ಏನಿದೆ ಆ ತಾಡನೆಗಳು ಅದರಿಂದ ಅದಕ್ಕೆ ಆಹಾರಗಳು ಸಿಗ್ತಾ ಇರುತ್ತೆ. ಆದರೆ ಈಗ ನಾವು ಅದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಆಹಾರಗಳು ಬೇಕಾಗಿಲ್ಲ, ಅದಕ್ಕೆ ಪ್ರತಿಯಾಗಿ ನಾನು ಬೇರೆ ಆಹಾರ ನಿಮಗೆ ಕೊಡ್ತೀನಿ. ಅದಕ್ಕೆ ಪ್ರತ್ಯಾಹಾರ, ಪ್ರತಿಯಾದ ಆಹಾರ ಅಂದ್ರೆ ಪ್ರತ್ಯಾಹಾರ, ಆ ಪ್ರತ್ಯಾಹಾರಗಳನ್ನ ಕೊಡ್ತೀವಿ ಅಂತಂದ್ರೆ ಎಲ್ಲಿಂದ ಕೊಡ್ತೀವಿ? ನೀವೀಗ ಏನು ಹೊರಮುಖ ಆಗಿದ್ದೀರಿ, ಐದು ಇಂದ್ರಿಯಗಳು, ಅದನ್ನ ಪೂರ್ತಿ ಒಳಮುಖ ಆಗಬೇಕು. ಒಳಗಡೆ ನೀವು ನಿಮ್ಮ ಮುಖನ ತೆರೆದ್ರೆ ಆಗ ನಿಮಗೆ ಅಲ್ಲಿ ಏನೇನು ಸಿಗುತ್ತೆ ಅಂತ ಇದೆ, ಅದು ಇಲ್ಲಿ ಹೊರಗಡೆ ಈ ಪ್ರಪಂಚದಲ್ಲಿ ಏನು ಸಿಗ್ತಾ ಇದೆ ಅದಕ್ಕಿಂತನೂ ಅತ್ಯಂತ ಅತ್ಯಂತ ಸುಂದರವಾಗಿರುತ್ತೆ, ಮತ್ತು ಅತ್ಯಂತ ಒಳ್ಳೇದಾಗುತ್ತೆ ಅದರಿಂದ ನಿಮಗೆ ಅಂತ. ಒಳ್ಳೇದಾಗದಂದ್ರೆ ಅರ್ಥ ಏನು? ನಾವು ನಮ್ಮ ಸಾಧನಾ ಮಾರ್ಗದಲ್ಲಿ ನಾವು ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಅವರು ಮುಂದುವರೆದು ಹೇಳ್ತಾರೆ, ಇದನ್ನು ಮಾಡಬೇಕಾದ್ರೆ ಈ ಹಠಯೋಗಿಗಳು ಖೇಚರಿ ಮುದ್ರ ಅಂತ ಅದನ್ನು ಹಾಕೊಳ್ತಾ ಇದ್ರು ಅಂತ. ಖೇಚರ ಮುದ್ರ, ಈ ಖೇಚರಿ ಮುದ್ರ ಅಂತ ಹೇಳಿದ್ರೆ ಅದೇನು ಖೇ ಮತ್ತೆ ಚರ ಅಂತ. ಖಾ ಅಂದ್ರೆ ಏನು? ಆಕಾಶ. ಆಕಾಶದಲ್ಲಿ ಖೇ ಅಂದ್ರೆ ಈ ಮೇಲಿನ ಆಕಾಶದಲ್ಲಿ, ಚರ ಅಂದ್ರೆ ನಾವು ಅಲ್ಲಿಂದ ಓಡಾಡುವಂತಹದ್ದು, ಅಲ್ಲಿ ಗಮಿಸ್ತಾ ಇರುವಂತಹದ್ದು. ಆ ಖೇಚರ ಅಂದ್ರೆ ಆಕಾಶದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಕೆಳಗಡೆ ಇರುವಂತಹದ್ದು ಎರಡು ತತ್ವಗಳು ಯಾವುದು? ಸ್ಥೂಲ ಮತ್ತೆ ಜಲ, ಈ ತತ್ವಗಳೇನಿದೆ ಅದಕ್ಕೂ ಮತ್ತೆ ಅದಕ್ಕೂ ಸಂಪರ್ಕ ಇರಲ್ಲ, ಅದು ಗಾಳಿಯಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ಎನ್ನುವಂತಹದ್ದು. ಅಂದ್ರೆ ಏನಾಗುತ್ತೆ ಖೇಚರ ಅಂದ್ರೆ ಅಲ್ಲಿ ಹೋಗುವಂತಹದ್ದು. ಅಥವಾ ನಾವು ಪಕ್ಷಿಗಳನ್ನ ಏನು ನೋಡ್ತೀವಿ ಅದನ್ನ ಹೇಳ್ಬೋದು, ಅಲ್ಲಿಗೆ ಭೂಮಿಗಾಗ್ಲಿ ಮತ್ತೆ ನೀರಿಗಾಗ್ಲಿ ಅದ್ರ ಸಂಪರ್ಕ ಇರಲ್ಲ. ಈ ಖೇಚರಿ ಮುದ್ರ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಈ ನಮಗೆ ಕಣ್ಣು, ಮೂಗು, ಬಾಯಿ ಮತ್ತೆ ಕಿವಿ, ಅದನ್ನ ನಮ್ಮ ಎರಡು ಹಸ್ತಗಳಿಂದ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಎರಡು ಹಸ್ತಗಳಿಂದ ಅದನ್ನ ಮುಚ್ಚಿಕೊಳ್ಬೇಕು ಅಂತ. ಮೊದಲನೇದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕಿವಿ ಇದೆಯಲ್ಲ, ಎರಡು ಕಿವಿನೂ ಕೂಡ ಇಲ್ಲಿ ಮುಚ್ಕೊಳ್ಬೇಕು ಅನ್ನುವಂಥದ್ದು. ಎರಡು ಕಿವಿನೂ ಮುಚ್ಕೊಂಡ್ರೆ ಏನಾಗುತ್ತೆ? ನಮಗೆ ಕೇಳಿಸಲ್ಲ ಅಲ್ವಾ? ಮೊದಲನೇದಾದ ಕೇಳಿಸಬೇಕೆ ಅಂತ ಇದೆ ಅಲ್ಲ ಅದು. ನಂತರ ಏನಾಗುತ್ತೆ ಅಂದ್ರೆ, ಈ ಒಂದು ರೆಪ್ಪೆಗಳನ್ನ ಮುಚ್ಚಿ ಅದರ ಕೆಳಗಡೆಯಲ್ಲಿ ಈ ಎರಡು ಬೆಟ್ಟಗಳಿಂದ ಇದನ್ನ ಮುಚ್ಕೊಳ್ಬೇಕು ಅನ್ನುವಂಥದ್ದು. ಆಗೇನಾಗುತ್ತೆ, ನಮಗೆ ಈ ಕಣ್ಣು ನನಗೆ ಕಾಣಿಸಲ್ಲ. ಈ ಕಣ್ಣಿನ ಕೆಳಗಡೆಯಲ್ಲಿ ಏನು ಮೂಳೆ ಇದೆ ಅದರ ಮೇಲೆ ಬರುವಂತಹದ್ದು, ಮತ್ತೆ ರೆಪ್ಪನ ಸೇರಿಸಿ ಮುಚ್ಕೊಂಡ್ಬಿಡೋದಷ್ಟೇ ಅದು. ಹಾಗೆ ಆಮೇಲೆ ಅದರ ನಂತರ ಮೂರನೇದು ಬರೋದೇನು ಅಂದ್ರೆ, ಈ ಮೂಗಿನ ಹೊಳ್ಳೆಗಳು ಏನಿದೆ ಅದರ ಮೇಲೆ ಈ ಎರಡು ಬೆರಳುಗಳನ್ನ ಇಡಬೇಕು ಅನ್ನುವಂಥದ್ದು. ಅದನ್ನ ಇಟ್ಟಾಗ ಏನಾಗುತ್ತೆ ಅಂದ್ರೆ, ಮುಂಚೆ ಅದನ್ನ ಇಟ್ಕೊಂಡಿರ್ತೀವಿ ಅಷ್ಟೇ, ಆಮೇಲೆ ನಿಧಾನಕ್ಕೆ ನಮ್ಮ ಉಸಿರಾಟ ನಿಲ್ಲುತ್ತೆ. ಈ ಒಂದು ಧ್ಯಾನ ಅದನ್ನ ನಾನು ಮುಂದುವರಿಸ್ತಾ ಅದೇನು ನಿಲ್ಲುತ್ತೆ, ಆಗ ಈ ಎರಡು ಹೊಳ್ಳೆಗಳನ್ನು ಕೂಡ ಈ ರೀತಿ ಅದನ್ನ ಮುಚ್ಚುತ್ತಾರೆ. ಮುಚ್ಚಿದ್ರೆ ಏನಾಗುತ್ತೆ, ಆಗ ಉಸಿರಾಟ ಕೂಡ ನಿಂತು ಹೋಗಿದೆ. ಸೊ ಇಲ್ಲಿ ಏನು ಅಂದ್ರೆ, ಮೂಗು ಕೂಡ ಕೆಲಸ ಮಾಡ್ತಾ ಇರಲ್ಲ ಅನ್ನುವಂಥದ್ದು. ಆಮೇಲೆ ಈ ಕೆಳಗಡೆ ಎರಡು ಈ ಏನು ಬೆರಳುಗಳಿದೆ ಅದರಿಂದ ತುಟಿಯನ್ನು ಮುಚ್ಚುವಂತಹದ್ದು. ಹೀಗೆ ಹೀಗೆ ಮುಚ್ಚಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಬಾಯನ್ನ ನಾನು ಅಲಗಾಡಿಸ್ಲಿಕ್ಕಾಗಲ್ಲ. ಹೀಗೆ ಅಷ್ಟು ಬೆರಳುಗಳಿಂದ ಈ ಒಂದು ಮುದ್ರೆ ಈ ತರ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಮುಂಚೆ ಇಲ್ಲಿಂದ ಬರುತ್ತೆ, ನಂತರ ಇದನ್ನ ಮುಚ್ಕೊಳ್ಬೇಕು, ನಂತರ ಇಲ್ಲಿ ಬರುತ್ತೆ. ಇದು ಖೇಚರಿ ಮುದ್ರ ಅಂತ ಕರೀತಾರೆ. ಖೇಚರಿ ಮುದ್ರ ಅಂತ ಅನ್ನೋದು ಏನು, ಈ ಹಠಯೋಗಿಗಳು ಹಾಕೊಳ್ತಾ ಇದ್ರು ಅಷ್ಟೇ ಹೊರತು ನಾವು ಫಾಲೋ ಮಾಡೋದು ಯಾವುದು, ರಾಜಯೋಗ ಮಾತ್ರ ಮಾಡುವಂತಹದ್ದು. ಹಾಗಾಗಿ ನಾವು ರಾಜಯೋಗಿಗಳು ಅದನ್ನ ಅಭ್ಯಾಸ ಮಾಡಲ್ಲ, ಎಲ್ಲ ನಾವು ಆಂತರಿಕವಾಗಿ ತಿಳ್ಕೊಂಡು ಅದೇ ರೀತಿ ನಾವು ಮಾಡುವಂತಹದ್ದು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಅಷ್ಟೊಂದದ್ದು ಬೇಕಾಗಲ್ಲ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಖೇಚರಿ ಮುದ್ರೆ ಹಾಕೊಂಡಿರುವಾಗ ಅಥವಾ ನಾವು ಈ ಪ್ರತ್ಯಾಹಾರ ಅನ್ನುವಂತಹ ಸ್ಥಿತಿ ಏನಿದೆ ಅದನ್ನ ನಾವು ಗಮನಿಸ್ತಾ ಇದ್ದಾಗ ನನಗೆ ಅಂತರ್ವಾಣಿಗೆ ಗಮನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಅಂತರ್ಸ್ಪರ್ಶ ಅಂತ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಈ ನಾಲ್ಕನ್ನು ಕೂಡ ಇಂದ್ರಿಯಗಳನ್ನ ನಾವು ಸಮರಸದಿಂದ ಒಂದಾಗಿಸಿದಾಗ ಅಂತರ್ಸ್ಪರ್ಶ ಅಂದ್ರೆ ನಮ್ಮ ಬಾಹ್ಯದಿಂದ ಹೊರಗಡೆ ಇರೋದನ್ನ ನಾವು ನೋಡ್ತಾ, ಮತ್ತೆ ಆಂತರಿಕವಾಗಿ ನಾನು ಪ್ರವೇಶ ಮಾಡಿದಾಗ ಅಲ್ಲಿ ಒಳಗಡೆದಲ್ಲಿ ನಾನು ಸ್ಪರ್ಶ ಆಗ್ತಾ ಇದೆ. ಅಲ್ಲಿ ಏನಿದೆ, ಅಲ್ಲಿ ನನಗೆ ನಾದ ಇದೆ ಮತ್ತೆ ಬಣ್ಣ ಇದೆ, ಎರಡೇ ನನಗೆ ಕಾಣಿಸ್ತಾ ಇರೋದಷ್ಟೇ. ಸೊ ಆ ನಾದ ಅಂತ ಏನಿದೆ, ಅದನ್ನ ಒಳಗಡೆ ಇರುವಂತಹದ್ದು, ಅದನ್ನ ಏನ್ ಕೇಳ್ತೀನಿ ಅದಕ್ಕೆ ಅಂತರ್ವಾಣಿ ಅಥವಾ ಇಂಟ್ಯೂಷನ್ ಅಂತ ಹೇಳ್ತೀವಿ. ಆ ಇಂಟ್ಯೂಷನ್ ಅಂತ ಏನಿದೆ ಅದನ್ನ ನಾನು ಕೇಳುವಂತಹ ಸ್ಥಿತಿ ಬಂದಾಗ ನನಗೆ ಅದು ಒಂದು ಮುಂದಿನ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಖೇಚರಿ ಮುದ್ರ ಮಾಡಿದಾಗ ಈ ಪ್ರತ್ಯಾಹಾರ ಅಂತ ಏನಾಗುತ್ತೆ, ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಅವಿದ್ಯೆಯ ಸಭಾಂಗಣ ಹಾಗೂ ಕಲಿಕೆಯ ಸಭಾಂಗಣಗಳ ಸಂವೇದನೆಗಳೇನಿದೆ ಅದನ್ನ ಎಲ್ಲವುದನ್ನು ಕೂಡ ನಿರೋಧಿಸೋದಕ್ಕೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಆಗುತ್ತೆ. ಏನಾಯ್ತು, ಎರಡು ಮೂರು ಸಭಾಂಗಣಗಳ ಬಗ್ಗೆ ನಮಗೆ ಹೇಳಿದೆ. ಅವಿದ್ಯೆಯ ಸಭಾಂಗಣ ಮೊದಲನೆಯದು, ಕಲಿಕೆಯ ಸಭಾಂಗಣ, ಮತ್ತೆ ಮೂರನೆಯದು ಜ್ಞಾನದ ಸಭಾಂಗಣ. ಅದು ಆ ಜ್ಞಾನ ಸಭಾಂಗಣಕ್ಕೆ ನಾವು ಮುಂದೆ ಹೋಗಬೇಕಾಗಿದೆ. ಸೊ ಈಗ ಏನಾಗಿದೆ, ಇವೆರಡು ಸಭಾಂಗಣಗಳು, ಮೊದಲನೇದು ಅವಿದ್ಯೆ ಮತ್ತೆ ಕಲಿಕೆಯ ಸಭಾಂಗಣಗಳೇನಿದೆ ಅಲ್ಲಿ ಇರುವಂತಹ ಸಂವೇದನೆಗಳೆಲ್ಲ ಅದನ್ನು ಕೂಡ ನಾನು ನಿರೋಧ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಅಲ್ಲಿ ಏನು ನಮಗೆ ಇಂಟ್ಯೂಷನ್ ಅಥವಾ ಈ ಅಂತರ್ವಾಣಿಯಿಂದ ಆ ಕಡೆಗೆ ನಮ್ಮ ಗಮನ ಹೋಗುತ್ತೆ, ಅದನ್ನ ನಾವು ಐದನೆಯ ಘಟ್ಟ ಅಂತ ಹೇಳ್ತೀವಿ. ಈ ಐದನೇ ಘಟ್ಟ ಏನು ಬರುತ್ತೆ, ಅದರಿಂದ ಏನಾಗುತ್ತೆ, ನಾನು ಮನಸ್ಸನ್ನು ದಾಟೋದಕ್ಕೆ ಸಾಧ್ಯ ಆಗುತ್ತೆ. ಈ ನಮ್ಮ ಈ ಮನಸ್ಸು ಅಂತ ಏನಿದೆ
ಅದನ್ನ ದಾಟಿ ನಾನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಈ ಮುಂದಿನ 85ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಎಲೈ ನಿನ್ನ ಆಲೋಚನೆಗಳನ್ನು ಕೊಲ್ಲುವವನೇ, ಇಂದ್ರಿಯಗಳು ಮತ್ತೆ ತಲೆಯೆತ್ತದಂತೆ ನೀನು ಅವುಗಳೆಲ್ಲವನ್ನು 5ನೇ ಘಟ್ಟದಲ್ಲಿ ಪುನಃ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. 5ನೇ ಘಟ್ಟ ಅಂತ ಹೇಳಿದ್ರೆ ನಾವು ಅಂತರ್ವಾಣಿನ ಏನು ಕೇಳಿಸ್ಕೊಳ್ತಾ ಇದೀವಿ, ಆ ಘಟ್ಟ ಅಂದ್ರೆ ನನಗೆ ಹಿಂದೆ ಇರುವಂತಹದ್ದು ಈ ಒಂದು ಪ್ರತ್ಯಾಹಾರ ಅನ್ನುವಂತ ಸ್ಥಿತಿ ಏನಿದೆ ಅದು ನನಗೆ ಸಾಧ್ಯ ಆಗಿದೆ, ಅದು ಸಾಧನೆ ನಾನು ಆಗ್ಲೇ ಮಾಡ ಆಗಿದೆ, ಅದನ್ನ ಮಾಡ್ತಾ ಮಾಡ್ತಾ ನಾನು ಮುಂದುವರಿತಾ ನನಗೆ ಅಂತರ್ವಾಣಿ ಕೇಳಿಸ್ಲಿಕ್ಕೆ ಪ್ರಾರಂಭ ಆಗಿದೆ, ಆ ಸಂದರ್ಭದಲ್ಲಿ ನಾನು ಆಲೋಚನೆಗಳು ಅಂತ ಏನಿದೆ ಅದನ್ನು ಸಂಪೂರ್ಣವಾಗಿ ಕೊಂದು ಹಾಕಿದ್ದೀನಿ. ಅಂದ್ರೆ ಆಲೋಚನೆಗಳು ಬರ್ತಾ ಇಲ್ಲ ನನಗೆ, ಯಾವ ಆಲೋಚನೆಗಳು ನನ್ನ ಕೆಳ ಮನಸ್ಸಿನಲ್ಲಿ ರೂಪದ ಸ್ಥಿತಿಯಲ್ಲಿ ಬರುವಂತಹದ್ದು ಅದು ಯೋಚನೆಗಳು ಅಂತ ಹೇಳ್ತೀವಿ. ನಂತರ ಈ ಮೇಲಿನ ಮನಸ್ಸಿನಲ್ಲಿ ಬರುವಂತಹದ್ದು ಅದಕ್ಕೆ ನಾವು ಆಲೋಚನೆಗಳು ಅಂತ ಹೇಳ್ತೀವಿ. ಯೋಚನೆಗಳು ಮತ್ತೆ ಆಲೋಚನೆಗಳು ಎರಡು ಬೇರೆ ಬೇರೆ. ಇಲ್ಲಿ ಅವರು ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಅಂದ್ರೆ ಮೇಲಿನ ಮನಸ್ಸಲ್ಲಿ ಬರುವಂತಹ ಆಲೋಚನೆಗಳು ಅಂತ ಏನಿದೆ ಅದನ್ನ ನಾನು ಕೊಂದಾಗ್ತಾ ಇದ್ದೀನಿ. ಅದನ್ನ ಮಾಡಿದ್ಮೇಲೆ ಏನಾಗುತ್ತೆ, ನಮ್ಮ ಇರುವಂತಹ ಏನು ಇಂದ್ರಿಯಗಳು ಅಂತ ಏನಿದೆ ಈ ಪಂಚೇಂದ್ರಿಯಗಳು ಅದು ಮತ್ತೆ ತಲೆಯೆತ್ತದಂತೆ ನಾವು ಎಲ್ಲವುದನ್ನು ಕೂಡ 5ನೇ ಘಟ್ಟದಲ್ಲಿ ಪೂರ್ತಿ ಅದನ್ನ ಕೊಂದು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದು 5ನೇ ಘಟ್ಟ. ಐದನೇ ಘಟ್ಟ ಆದ್ಮೇಲೆ ನಾನು ಮುಂದುವರಿಬೇಕಾಗಿದೆ. ಅದಕ್ಕೆ ಈ ನಮ್ಮ ಮುಂದಿನ ಶ್ಲೋಕ ಏನಿದೆ ಅದನ್ನ ನಾನು ನೋಡ್ತಾ ಹೋಗಬೇಕಾಗುತ್ತೆ. ಅಲ್ಲಿ ಅವ್ರು ಹೇಳ್ತಾರೆ, ಧಾರಣವು ಗುಪ್ತವಿದ್ಯಾ ಪದ್ಧತಿಯಲ್ಲಿ 6ನೇ ಘಟ್ಟ. 5ನೇ ಘಟ್ಟ ಆದ್ಮೇಲೆ ಇಲ್ಲಿ ಧಾರಣ ಅಂತ ಏನ್ ಹೇಳ್ತಾ ಇದ್ದೀವಿ ಅದನ್ನ ಇವರು 6ನೇ ಘಟ್ಟ ಅಂತ ಹೇಳ್ತಾ ಇದ್ದಾರೆ. ಆ ಘಟ್ಟದಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಅವರು, ಈ ಘಟ್ಟದಲ್ಲಿ ಪ್ರತಿಯೊಂದು ಇಂದ್ರಿಯವನ್ನು ನಿಷ್ಕ್ರಿಯ ಮಾಡಿರಬೇಕು. ಮನಸ್ಸು ಅಥವಾ ಚಿತ್ತ ಎಂಬ 6ನೆಯ ಇಂದ್ರಿಯವನ್ನು ಸಂಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡಿರಬೇಕು. ಅದಕ್ಕೆ ಪತಂಜಲಿ ಸೂತ್ರದಲ್ಲಿ ಬರುತ್ತೆ ನೋಡಿ, ಏನ್ ಹೇಳ್ತಾರಲ್ಲಿ, ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಹಾಗಾಗಿ ಚಿತ್ತವೃತ್ತಿ ಅಂತ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ನಿರೋಧ ಮಾಡಿರ್ಬೇಕು. ಆ ಚಿತ್ತ ಅಂತಂದ್ರೆ ಏನು, ನಮ್ಮ ನೆನಪಿನ ಉಗ್ರಾಣ. ಅದು ಆ ನೆನಪುಗಳ ಉಗ್ರಾಣ ಏನಿರುತ್ತೆ, ಅದು ಯಾವುದೂ ಕೂಡ ಒಂದು ನೆನಪು ಮೇಲೆ ಬರದ ಹಾಗೆ ನಾನು ಮಾಡಿದ್ರೆ ಅದರಿಂದ ಉಂಟಾಗುವಂತಹ ಯೋಚನೆ ಅಥವಾ ಆಲೋಚನೆ ಅಂತ ಏನಿದೆ ಅದು ಸಂಪೂರ್ಣವಾಗಿ ಶಬ್ದ ಆಗತ್ತೆ ಅಂತ ಏನಿದೆ ಆ ವಿಷಯನ ಅವ್ರು ಹೇಳಿ, ಈ ಮನಸ್ಸು ಮತ್ತೆ ಚಿತ್ತ ಅಂತ ಏನಿದೆ ಅದು 6ನೇ ಇಂದ್ರಿಯ. ಮನಸ್ಸು ಅಂತ ಚಿತ್ತ 6ನೇ ಇಂದ್ರಿಯ. ಅದಕ್ಕೆ ಅಂದ್ರೆ ಈ 5 ಇಂದ್ರಿಯಗಳು ಕೂಡ ಕೊನೆಗೆ ಈ ಮನಸ್ಸಿಗೆ ರಿಪೋರ್ಟ್ ಮಾಡ್ಕೊಂಡು ಮನಸ್ಸಿನ ಮುಖಾಂತರ ತಾನೇ ನಮಗೆ ಗೊತ್ತಾಗುವಂತಹದ್ದು. ಸೊ ಮನಸ್ಸು 6ನೇ ಇಂದ್ರಿಯ. 6ನೇ ಇಂದ್ರಿಯ ಕೂಡ ನಾವು ಸಂಪೂರ್ಣವಾಗಿ ಸ್ವಾಧೀನ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಪ್ರಜ್ಞೆಯು ಅತ್ಯಂತ ಆಧ್ಯಾತ್ಮಿಕವಾದ 7ನೆಯ ಇಂದ್ರಿಯವನ್ನು ಮುಟ್ಟಿ ಅದರಲ್ಲಿ ಲೀನವಾಗುತ್ತದೆ. ಇಲ್ಲ, 7ನೆಯ ಇಂದ್ರಿಯ ಅಂದ್ರೆ ಯಾವ್ದಾಗುತ್ತೆ, ಬುದ್ಧಿ. ಬುದ್ಧಿಮಟ್ಟ ಏನಿದೆ ಅದನ್ನ 7ನೆಯ ಇಂದ್ರಿಯ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಈ ಆತ್ಮನಿಂದ ಬರುವಂತಹದ್ದು ಬುದ್ಧಿ, ಬುದ್ಧಿಯಿಂದ ಮನಸ್ಸು ಹುಟ್ಟುವಂತಹದ್ದು. ಸೊ ಹಾಗಾಗಿ ಆ ಬುದ್ಧಿನೇ ಅವರು ಕರೀತಾ ಇದ್ದಾರೆ 7ನೇ ಇಂದ್ರಿಯ ಅಂತ ಅವರು ಕರೀತಾ ಇದ್ದಾರೆ. ಈಗ ಈ ಧಾರಣ ಅಂತ ಇದೆ ಅದು ನಮಗೆ 6ನೇದು ಒಂದು ಘಟ್ಟ ಅಂತ ಹೇಳಿದಾಗ ಅಲ್ಲಿ ಏನಾಗಿದೆ, ಬಾಹ್ಯ ವಿಷಯಗಳಿಗೆ ಸಂಬಂಧಿಸಿದ ಚಿತ್ತವೃತ್ತಿಗಳು ಶಬ್ದವಾಗಿರುತ್ತವೆ ಅನ್ನುವಂತಹದನ್ನ ವಿಷಯ ನಾವು ಇವಾಗ ತಿಳ್ಕೊಂಡ್ವು. ಸೊ ಅಲ್ಲಿಂದ ನಾವು ಮುಂದುವರಿತಾ ಈ 86ನೇ ಶ್ಲೋಕಕ್ಕೆ ನಾವು ಬಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಸಮಸ್ತ ಬಾಹ್ಯ ವಸ್ತು ವಿಷಯಗಳಿಂದ, ಸಮಸ್ತ ಬಾಹ್ಯ ದೃಶ್ಯಗಳಿಂದ ನಿನ್ನ ಮನಸ್ಸನ್ನು ತಡೆಹಿಡಿ. ಈಗ ನಾನು ಆ ಸ್ಥಿತಿಗೆ ಹೋದಾಗ ಬಾಹ್ಯ ಅಂತ ಏನಿದೆ ಅದಕ್ಕೂ ಮತ್ತೆ ನನಗೂ ಏನು ಸಂಬಂಧ ಇಲ್ವೇ ಇಲ್ಲ, ಅದು ಬಹಳ ಮುಖ್ಯ ಮೊದಲನೆಯದ್ದು. ಆಮೇಲೆ ಆಂತರಿಕ ಚಿತ್ರಗಳನ್ನು ತಡೆಹಿಡಿ. ಇಲ್ಲ, ಆಂತರಿಕ ಚಿತ್ರಗಳು ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಈಗ ತಾನೇ ಹೇಳಿದೆ ಈ ನಾದ ಮತ್ತೆ ಬಣ್ಣ ಅಂತ ಏನು ಕಾಣಿಸ್ತಾ ಇದೆ ನನ್ನ ರೂಪ ಮನಸ್ಸಿನಲ್ಲಿ, ಅದು ನಮ್ಮನ್ನ ಮಾಯೆಗೆ ಸಿಕ್ಕಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅಲ್ಲಿ ನಾನು ನೋಡಿತಾ ಅದನ್ನ ಏನೋ ಒಂದು ರೂಪಗಳನ್ನ ಕಲ್ಪನೆ ಮಾಡ್ಕೊಂಡು ಅದು ಹಾಗಿದೆ ಹೀಗಿದೆ ಒಳ್ಳೆ ನಾದ ನನ್ನ ಕೇಳಿಸ್ತಾ ಇದೆ ಅಂತ ಇದೆಲ್ಲ ನಾನು ಮನಸ್ಸಿನಲ್ಲಿ ಹೇಳ್ತಾ ಇರ್ತೇನೆ. ಹಾಗೆ ಮಾಡಬೇಡ, ಅದನ್ನ ಆಂತರಿಕ ಚಿತ್ರಗಳನ್ನು ಕೂಡ ತಡೆಹಿಡಿ ಅಂತ ಹೇಳ್ತಾರೆ. ಅದನ್ನ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಡದಿದ್ದರೆ ಅವು ನಿನ್ನ ಆತ್ಮನ ಜ್ಯೋತಿಗೆ ಅಡ್ಡಲಾಗಿ ತಮ್ಮ ಕಪ್ಪು ನೆರಳುಗಳನ್ನು ಬೀಳಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮನ ಜ್ಯೋತಿ ಅಂತ ಹೇಳಿದ್ರು, ಆತ್ಮನ ಜ್ಯೋತಿ ಅಂದ್ರೆ ಯಾವ್ದಾಯ್ತು, ಆತ್ಮ ಅಂತ ಹೇಳಿದ್ರೆ ನಾವು ಇಲ್ಲಿ ಮಾನಾಡ್ ಅಥವಾ ಪ್ರಜ್ಞಾನಾಂಶು ಅಂತ ಏನ್ ಹೇಳ್ತೀವಿ ಅದು ಈ ಆತ್ಮಲೋಕದ ಅತ್ಯಂತ ಅತ್ಯಂತ ಸೂಕ್ಷ್ಮವಾದ ಒಂದು ಕಣ ಅಂತ ಏನಿದೆ ಆತ್ಮಲೋಕದ ಅತ್ಯಂತ ಮೇಲಿನ ಒಂದು ಉಪಲೋಕದಲ್ಲಿ ಅಲ್ಲಿಗೆ ಅದು ಬಂದು ಸೇರ್ಕೊಂಡಾಗ ಅದನ್ನ ನಾವು ನಮ್ಮ ಆತ್ಮ ಅಂತ ಕರಿತೀವಿ. ಅದ ನಂತರ ಕೆಳಗಡೆ ಇರುವಂತಹ ಈ ಬುದ್ಧಿಲೋಕ ಏನಿದೆ ಅಲ್ಲಿಗೆ ಅದು ಇಳಿದು ಅಲ್ಲಿ ಬುದ್ಧಲೋಕದ ಒಂದು ಅತ್ಯಂತ ಸೂಕ್ಷ್ಮವಾದ ಅಣು ಏನಿದೆ ಅದರ ಒಳಗಡೆನಲ್ಲಿ ಅದು ಬಂದು ಅದನ್ನು ಕೂತ್ಕೊಂಡಾಗ ಆ ಒಂದು ಬುದ್ಧಿಲೋಕದ ಅಣು ಏನಿದೆ ಯಾವ ತರ ಕಾಣುತ್ತೆ ಅಂತ ಹೇಳಿದ್ರೆ ಈ ಒಂದು ಜ್ಯೋತಿ ಏನಿದೆ ಅದರ ಮೇಲೆ ಇರುವಂತಹದ್ದು ಒಂದು ಗಾಜು. ನಾವು ಸಾಮಾನ್ಯ ಗಾಜಿನಿಂದ ಒಂದು ಹೊದಿಕೆ ಹಾಕ್ತೇವೆ ನೋಡಿ, ಏಕೆಂದ್ರೆ ಇಲ್ಲದಿದ್ರೆ ಅದು ಜ್ಯೋತಿ ಆರ್ ಹೋಗುತ್ತೆ ಅನ್ನುವಂತಹದ್ದು. ಹಾಗೆ
ಒಳಗಡೆ ಇರೋದು ಜ್ಯೋತಿ ಆದ್ರೆ ಅದು ಆತ್ಮ ಅಂತ ನಾವು ಕರೆದ್ರೆ ಆ ಮೇಲೆ ಇರುವಂತಹ ಗಾಡಿಯಿಂದ ಏನಿದೆ ಅದು ಚಿಮಡಿ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ. ಆ ಚಿಮಡಿ ಅಂದ್ರೆ ಯಾವ್ದದು? ಅದು ಬುದ್ಧಿ ಅಂತ ಹೇಳ್ತಾರೆ. ಇದನ್ನ ನಮ್ಮ ಮೌನವಾಣಿಯಲ್ಲೇ ಕೂಡ ಮುಂದೆ ಬರುತ್ತೆ, ಅದೆಲ್ಲ ಹೇಳ್ತಾರೆ ಆ ತರಹ. ಸೊ ಹಾಗಾಗಿ ಎರಡೂ ಕೂಡ ನನಗೆ ಇದ್ದಾಗ ಏನಾಗುತ್ತೆ, ಆ ಚಿಮಣಿ ಅಂತ ಇರುವಂತಹದ್ದು ಏನಾಗಿರ್ಬೇಕು, ಅಲ್ಲಿ ಮಸಿ ಎಲ್ಲ ಇರಬಾರದು. ಅದರಲ್ಲಿ ಮಸಿ ಇತ್ತು ಅಂದ್ರೆ ನನಗೆ ಸರಿಯಾಗಿ ಗೋಚರ ಆಗಲ್ಲ ಒಳಗಡೆ ಇರುವಂತಹದ್ದು. ಮತ್ತೆ ಮಸಿ ಬಹಳ ಬಹಳ ಜಾಸ್ತಿ ಆದ್ರೆ ನನಗೆ ಏನು ಕಾಣಿಸದೇ ಇಲ್ಲ, ಆತ್ಮನ ಒಂದು ತೀಕ್ಷ್ಣವಾದ ಬೆಳಕು ಏನಿದೆ ಅದು ನನಗೆ ಗೊತ್ತಾಗಲ್ಲ ಅನ್ನುವಂತಹದ್ದು. ಸೊ ಅದು ನನಗೆ ಗೊತ್ತಾಗಬೇಕಾದ್ರೆ ಆ ಬುದ್ಧಿ ಅಂತ ಏನಿದೆ ಅದನ್ನ ನಾನು ಅತ್ಯಂತ ಸೂಕ್ಷ್ಮವಾಗಿ ಮತ್ತೆ ಅದನ್ನ ಏನು ಅದರಲ್ಲಿ ಕೊಳೆ ಇಲ್ದ ಹಾಗೆ ನಾನು ನೋಡ್ಕೊಳ್ಬೇಕು ಅಂತ ಇದೆಯಲ್ಲ. ಸೊ ಅದನ್ನ ಅವ್ರು ಹೇಳ್ತಾ ಇದ್ದಾರೆ, ಬಾಹ್ಯದಲ್ಲಿ ನಾನು ಎಲ್ಲದನ್ನು ಕೂಡ ಏನು ತಡೆ ಹಿಡಿಬೇಕಾಗತ್ತೆ ಆ ಮನಸ್ಸನ್ನ, ಅಂತರ ಆಂತರಿಕ ಚಿತ್ರಗಳನ್ನು ಕೂಡ ನಾನು ತಡೆ ಹಿಡಿಬೇಕಾಗತ್ತೆ. ಅದನ್ನ ಮಾಡ್ದಲೇ ಇದ್ರೆ ಏನಾಗುತ್ತೆ, ಆತ್ಮನ ಜ್ಯೋತಿಗೆ ಆ ನೆರಳುಗಳು ಬಂದು ಬಿದ್ದು ನನಗೆ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು 87ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈಗ ನೀನು 6ನೇ ಘಟ್ಟವಾದ ಧಾರಣದಲ್ಲಿ ಇದ್ದೀಯೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಧಾರಣ ಸ್ಥಿತಿ, ಅದು ಧಾರಣ ಸ್ಥಿತಿ ಅಂತ ನಮಗೆ ಗೊತ್ತಿದೆ. ಆಗ ಈ ಧಾರಣ ಸ್ಥಿತಿ ಅಂತ ಬಂದಾಗ ಆಗ ನನಗೆ ಆಗುವಂತಹದ್ದು ಆಗಲೇ ಹೇಳಿದೆ, ಬಾಹ್ಯ ವಿಷಯಗಳಿಗೆ ಸಂಬಂಧಿಸಿದ ಈ ಒಂದು ಚಿತ್ತವೃತ್ತಿ ಏನಿದೆ ಅದೆಲ್ಲ ಶಬ್ದ ಆಗಿರತ್ತವಾಗ ಧಾರಣದಲ್ಲಿ ಅನ್ನುವಂತಹದ್ದು. ಪತಂಜಲಿಯವರು ಅದನ್ನ ಹೇಳಿದ್ದಾರೆ. ಧಾರಣ ಅಂತ ಆದ್ಮೇಲೆ ನಾವ್ ಎಲ್ಲಿಗೆ ಹೋಗ್ಬೇಕಾಗತ್ತೆ, ಧ್ಯಾನ ಅನ್ನೋ ಕಡೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮುಂದೆ ಹೇಳ್ತಾ ಇದ್ದಾರೆ, 88ನೆಯ ಶ್ಲೋಕ ಅದು. ಅಲ್ಲಿ ಅವ್ರು ಹೇಳದೇನು ಅಂದ್ರೆ ಸಂತೋಷ ಚಿತ್ತನೆ, ನೋಡಿ ಸಂತೋಷ ಚಿತ್ತನೆ ಅಂತ ಕರೀತಾ ಇದ್ದಾರೆ. ಈಗೇನಾಗಿದೆ, ಆ ಸ್ಥಿತಿಗೆ ನಾನು ಹೋದ್ರೆ ಏನಾಗಿದೆ ಅಂದ್ರೆ ನಾನು ಆನಂದ ಸ್ಥಿತಿನ ಹೊಂದಲಿಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ಅದ್ರ ಹಿಂದೆ ಇರುವಂತಹ ಸಂತೋಷ, ಆ ನಮ್ಮ ಚಿತ್ತ ಯಾವ ರೀತಿ ಇರುತ್ತೆ ಅಂದ್ರೆ ಸಂತೋಷವಾಗಿರುತ್ತೆ. ಸಂತೋಷ ಅನ್ನುವಂತಹದ್ದು ಎಲ್ಲಿಗೆ ಬರುತ್ತೆ, ನಮ್ಮ ಮನಸ್ಸಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಕೆಳ ಮನಸ್ಸಿಗೆ ಸಂತೋಷ ಅಂತ ಕರಿತೀವಿ, ಮತ್ತೆ ಮೇಲಿನ ಮನಸ್ಸು ಅಂತ ಏನಿದೆ ಅರೂಪ ಮನಸ್ಸು ಅದಕ್ಕೆ ಹರ್ಷ ಅಂತ ಕರಿತೀವಿ. ಈ ಸಂತೋಷ ಮತ್ತೆ ಹರ್ಷ ಚಿತ್ತನಾಗಿ ನನಗುತ್ತೀನಿ. ಅದಕ್ಕೋಸ್ಕರನೇ ಅವರು ಓ ಸಂತೋಷ ಚಿತ್ತನೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ಅವ್ರು ಮುಂದುವರೆಸ್ತಾ, ನೀನು 7ನೆಯ ಘಟ್ಟಕ್ಕೆ ಹೋದಾಗ ನಿನಗೆ ಇದುವರೆಗೂ ಕಾಣಿಸುತ್ತಿದ್ದ ಪವಿತ್ರ ತ್ರಿಕೋಣವು ಇನ್ನು ಮುಂದೆ ಕಾಣಿಸುವುದಿಲ್ಲ, ಏಕೆಂದರೆ ನೀನೇ ಆ ತ್ರಯವು ಆಗಿಬಿಟ್ಟಿರುತ್ತೀಯೇ ಅಂತ ಹೇಳ್ತಾ ಇದ್ದಾರೆ. ಇದೇನು ಅರ್ಥ ಇದು? ಇಲ್ಲಿ ತ್ರಿಕೋಣ ಮತ್ತು ತ್ರಯ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ನಮ್ಮ ಮೇಲಿನ ಮನಸ್ಸು ಮತ್ತೆ ಬುದ್ಧಿ ಮತ್ತೆ ಈ ಆತ್ಮಲೋಕದ ಕೆಳಗಿನ 4 ಉಪಲೋಕಗಳು, ಸೊ ಇಷ್ಟು ಸೇರಿ ಏನಾಗಿದೆ ಅಂದ್ರೆ ಒಂದು ತ್ರಿಕೋಣ ಆಗುತ್ತೆ ಅಂತ ನಾವು ಹೇಳ್ತೀವಿ. ಕೆಳಗಿನ ತ್ರಿಕೋಣ ಮತ್ತೆ ಮೇಲಿನ ತ್ರಿಕೋಣ ಅಂತ ಕೂಡ ನಾವು ಹೇಳ್ತೀವಿ. ಅದನ್ನ ನಮ್ಮ ಥಿಯಾಸಫಿ ನಮ್ಮ ಏನು ಎಂಬ್ಲಮ್ ಇದೆ ಅದರಲ್ಲಿ ಕೂಡ ನಾವು ನೋಡ್ತೀವಿ. ಇಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ ಅಲ್ವಾ, ಮೇಲಿಂದ ಮತ್ತೆ ಕೆಳಗಿಂದ ಎರಡು ಏನು ಕಾಣಿಸ್ತಾ ಇದೆ, ಈ ಟ್ರಯಾಂಗಲ್ಸ್ ಅನ್ನುವಂತಹದ್ದು. ಸೊ ಅದನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಈ ಕೆಳ ಒಂದು ತ್ರಯ ಅಂತ ಏನ್ ಹೇಳ್ತೀವಿ, ತ್ರಿಕೋಣ ಅಂತ ಹೇಳಿದ್ರೆ ನಮ್ಮ ಸ್ಥೂಲ ಲೋಕ ಮತ್ತೆ ನಮ್ಮ ಕಾಮಲೋಕ ಮತ್ತೆ ನಮ್ಮ ಕೆಳ ಮನಸ್ಸಿನ ಲೋಕದಲ್ಲಿ ಇರುವಂತಹ ನಮ್ಮ ದೇಹಗಳೇನಿದೆ ಅದು ಕೆಳಗಿನ ತ್ರಿಕೋಣ ಅಂತ ಮಾಡಿದ್ರೆ, ಆ ಮೇಲಿನ ತ್ರಿಕೋಣಗಳು ಯಾವ್ದು ಅಂತ ಹೇಳಿದ್ರೆ ನಮ್ಮ ಮೇಲಿನ ಮನಸ್ಸು ಬುದ್ಧಿ ಮತ್ತೆ ಆತ್ಮಲೋಕದ ಕೆಳ 4 ಉಪಲೋಕಗಳಿಂದ ಆಗಿರುವಂತಹದ್ದು ನಮ್ಮ ಮೇಲಿನ ತ್ರಿಕೋಣ ಅನ್ನುವಂತಹದ್ದು. ಆ ತ್ರಿಕೋಣದಲ್ಲಿ ನಾನು ಈಗ ಚಲನೆ ಮಾಡ್ತಾ ಇದ್ದೀನಿ. ಆ ತ್ರಿಕೋಣದಲ್ಲಿ ನಾನು ಹೊರಗಡೆಯಿಂದ ನೋಡುವಾಗ ಏನಾಗುತ್ತೆ ಅಂದ್ರೆ ಅದು ಮೂರು ಬೇರೆ ಬೇರೆ ಯಾಕೆ ಕಾಣಿಸ್ತಾ ಇದೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ಆ ತ್ರಿಕೋಣನೇ ನಾನಾಗ್ಬಿಟ್ಟಿದ್ದೀನಿ, ಹಾಗಾಗಿ ನಾನೇ ಆದ ತ್ರಿಕೋಣ ಅದು. ಹಾಗಾಗಿ ನಾನು ಮುಂದುವರಿತಾ ಇದ್ದೀನಿ. ಅಲ್ಲಿಗೆ ಏನಾಗಿದೆ, ನಮ್ಮ ಬುದ್ಧಿ ಲೋಕದಲ್ಲಿ ಅತ್ಯಂತ ಕೊನೆಯ ಒಂದು ಘಟ್ಟಕ್ಕೆ ನಾನು ಬರ್ತಾ ಇದ್ದೀನಿ. ಬುದ್ಧಿ ಲೋಕದಲ್ಲಿ ನಾನು ಏನನ್ನ ಮುಂದುವರಿತಾ ಹೋಗ್ತೀನಿ ಅದಕ್ಕೆ ನನಗೆ ದೀಕ್ಷೆ ಅಂತ ಹೇಳ್ತಾರೆ. ಈ ದೀಕ್ಷೆ ಅಂತ ಹೇಳಿದಾಗ ನಾವು ಒಂದು ವಿಷಯನ ತಿಳ್ಕೊಳ್ಬೇಕಾಗಿದೆ. ದೀಕ್ಷೆಗೆ ಒಂದು ಇಂಗ್ಲಿಷ್ನಲ್ಲಿ ಏನ್ ಹೇಳ್ತಾರೆ ಅದನ್ನ ಹೇಳಿ ಕನ್ನಡದಲ್ಲಿ ಹೇಳ್ತೇನೆ. ಇಂಟ್ಯೂಷನ್ ಇಸ್ ನಾಟ್ ಎನ್ ಇನ್ಸಿಡೆಂಟ್, ಇಟ್ ಇಸ್ ಎ ಪ್ರಾಸೆಸ್. ಅರ್ಥ ಏನು ಅಂದ್ರೆ, ದೀಕ್ಷೆಯು ಒಂದು ಘಟನೆ ಅಲ್ಲ, ಅದೊಂದು ಪ್ರಕ್ರಿಯೆ. ನಾವು ದೀಕ್ಷೆ ಅಂತ ಹೇಳಿದ್ರೆ ನಾವು ಏನೋ ದೀಕ್ಷೆ ಅಂತ ಇದೆ ಅದೊಂದು ಘಟನೆ ಅಂದ್ರೆ ಏನೋ ಕೊಟ್ಬಿಡ್ತಾರೆ ನಮಗೆ ದೀಕ್ಷೆನ ಅಂತ. ಅದು ಅವರು ಹಾಗೆ ಹೇಳಲ್ಲ. ಅದು ಈ ದೀಕ್ಷೆ ಪ್ರಧಾನ ಅಂತ ಆಗ್ಬೇಕು ಅಂತ ಹೇಳಿದ್ರೆ ಅದು ದೀಕ್ಷೆನ ನಾನು ಮುಗಿಸಿರ್ಬೇಕು, ಆಗ ಮಾತ್ರ ದೀಕ್ಷೆ ಅಂತ ನನಗೆ ಕೊಡುವಂತಹದ್ದು. ಅಂದ್ರೆ ಈಗ 4ನೇ ದೀಕ್ಷೆ ನನಗೆ ಆಗಿದೆ ಅಂತ ಹೇಳಿದ್ರೆ ಏನರ್ಥ, ನಾನು 4ನೇ ದೀಕ್ಷೆ ಪ್ರಾರಂಭ ಮಾಡಿದ್ದು ಬುದ್ಧಿಲೋಕದ ಪ್ರಾರಂಭದ ಹಂತದಲ್ಲಿ. ಅಲ್ಲಿಂದ ನಾನು 4ನೇ ದೀಕ್ಷೆ ಮಾಡ್ತಾ ಇರ್ತೀನಿ. ಆ 4ನೇ ದೀಕ್ಷೆ ನನಗೆ ಮುಗಿದು ಯಾವಾಗ ಅಂತ ಹೇಳಿದ್ರೆ, ನನಗೆ ಬುದ್ಧಿಲೋಕದ ಕಟ್ಟಕಡೆಗೆ ಹೋಗಿ ನಾನು ನಿಂತ್ಕೊಂಡಾಗ ನನಗೆ 4ನೇ ದೀಕ್ಷೆ ಆಗಿದೆ ಎನ್ನುವಂತಹದ್ದು. ಅಂದ್ರೆ 3ನೇ ದೀಕ್ಷೆಯಿಂದ 4ನೇ ದೀಕ್ಷೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಆ 4ನೇ ದೀಕ್ಷೆನ ಪಡ್ಕೊಳ್ತಾ ಇರ್ತೀನಿ. ಅದು ಪ್ರಕ್ರಿಯೆ ನನಗೆ ಮುಗಿಬೇಕಾದ್ರೆ ನಾನು ಬುದ್ಧಿಲೋಕದ ಕಟ್ಟಕಡೆಯ ಹಂತಕ್ಕೆ ನಾನು ಬಂದಿರ್ತೀನಿ ಎನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ. ಆ ಕಟ್ಟಕಡೆಯ ಹಂತ ಅಥವಾ ಬುದ್ಧಿಲೋಕದ ಕಟ್ಟಕಡೆಯ ಹಂತ ಅಂತ ಹೇಳಿದಾಗ ಮುಂದೆ ಬರೋದು ಯಾವುದು, ಆತ್ಮಲೋಕ. ಸೊ ಆತ್ಮಲೋಕ ಮತ್ತೆ ಆತ್ಮಲೋಕದ ಮೇಲೆ
ಒಂದು ಮೂರು ಉಪಲೋಕಗಳಲ್ಲಿರುವಂತಹ ನಮ್ಮದೇ ಆದಂತಹ ಒಂದು ಪುರುಷಾತ್ಮ ಏನಿದೆ ಅದು ನನಗೆ ಗೋಚರ ಆಗ್ತಾ ಇರುತ್ತೆ ಎನ್ನುವಂತಹದ್ದು. ಯಾಕೆಂದ್ರೆ ಈ ಬುದ್ಧಿಲೋಕದಲ್ಲಿ ಇರುವಂತಹದ್ದು ನನಗೆ ಯಾವುದು ಅಡೆತಡೆ ಇಲ್ವೇ ಇಲ್ಲ, ಅಲ್ಲಿ ಪೂರ್ತಿ ಆತ್ಮಲೋಕಕ್ಕೆ ನಾನು ಬಂದು ಕೂತ್ಕೊಂಡಿದ್ದೀನಿ. ಸೊ ಆಗ ಅವ್ರು ಹೇಳ್ತಾ ಇದ್ದಾರೆ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನ ಲಕ್ಷ್ಯವಾದ ತಾರೆಯು ನಿನ್ನ ತಲೆಯ ಮೇಲೆ ಪ್ರಜ್ವಲಿಸುತ್ತಾ ಇದೆ, ದಿವ್ಯತೆ ಮತ್ತು ಅನಿರ್ವಚನೀಯವಾದ ಆನಂದದಲ್ಲಿ ನಿವಸಿಸುತ್ತಾ ಇರುವ ತ್ರಯ ಈಗ ಮಾಯಾ ಪ್ರಪಂಚದಲ್ಲಿ ತಮ್ಮ ನಾಮಗಳನ್ನು ಕಳೆದುಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ದಿವ್ಯವಾದ ತಾರೆ ಅಂತ ಹೇಳಿದರೆ ಯಾವುದು? ನಮ್ಮ ಆತ್ಮ, ನಮ್ಮದೇ ಆದಂತಹ ಆತ್ಮ ಏನಿದೆ ಅದನ್ನ ನಾವು ದಿವ್ಯವಾದ ತಾರೆ ಅಂತ ಹೇಳ್ತಾ ಇದ್ವಿ. ಅದು ನಮ್ಮ ತಲೆಯ ಮೇಲೆ ಪ್ರಜ್ವಲಿಸುತ್ತಾ ಇದೆ, ಯಾಕೆಂದ್ರೆ ನಾನು ಆ ಹಂತದಲ್ಲಿ ಇದ್ದೇನೆ, ನನಗೆ ಅದು ಕಾಣಿಸ್ತಾ ಇದೆ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದಿವ್ಯತೆ ಮತ್ತು ಅನಿರ್ವಚನೀಯವಾದ ಆನಂದ. ಆನಂದ ಅನ್ನುವಂತಹದ್ದು ನನಗೆ ಸಿಗದಲ್ಲಿ ನನಗೆ ಬುದ್ಧಿಲೋಕದಲ್ಲಿ ಸಿಗುವಂತಹದ್ದು. ಆ ಬುದ್ಧಿಲೋಕದ ಕೊನೆಯಲ್ಲಿ ನಾನು ಆ ಮಟ್ಟಕ್ಕೆ ಹೋದಾಗ ಅಲ್ಲಿ ನನಗೆ ಆ ಆನಂದದ ಬಗ್ಗೆ ನನಗೆ ಯಾವುದೇ ಒಂದು ಪದಗಳಿಂದ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಇರುವಂತಹದ್ದು ನನಗೆ ಆನಂದ ನನಗೆ ದೊರಕ್ತಾ ಇದೆ. ಮತ್ತೆ ದಿವ್ಯತೆ, ದಿವ್ಯತೆ ದಿವ ಅಂತ ಹೇಳಿದ್ರೆ ಬೆಳಕು, ಅಪ್ರತಿಮವಾದ ಉಜ್ವಲವಾದ ಬೆಳಕು ಎಲ್ಲಿಂದ ಬರ್ತಾ ಇದೆ? ಅದು ಆ ಮೇಲೆ ಪುರುಷಾತ್ಮನಿಂದ ಬರ್ತಾ ಇದೆ. ಆ ಹಂತದಲ್ಲಿ ನಾನು ಇರುವಂತಹ ತ್ರಯ, ನಿವಸುತ್ತಾ ಇರುವ ತ್ರಯ, ತ್ರಯ ಅಂದ್ರೆ ಯಾವುದು? ಆಗಲೇ ಹೇಳಿದೆ ಅದು ಈ ಹೈಯರ್ ಟ್ರಯಾಂಗಲ್, ಅದು ಅಪ್ಪರ್ ಟ್ರಯಾಂಗಲ್ ಅಂತ ಏನ್ ಹೇಳಿದ್ವಿ, ಅದು ತ್ರಯ. ಅದು ಆಗ ನಾನು ಆ ಮಟ್ಟದಲ್ಲಿ ಇದ್ದಾಗ ಆ ಸ್ಥಿತಿ ಹೇಗಿರುತ್ತೆ? ಮಾಯಾ ಪ್ರಪಂಚದಲ್ಲಿ ತಮ್ಮ ನಾಮಗಳನ್ನು ಕಳೆದುಕೊಂಡಿವೆ. ಮಾಯಾ ಪ್ರಪಂಚ ಅಂದ್ರೆ ಏನಾಯ್ತು? ಈಗ ನಾವು ಇರುವಂತಹ ಐಹಿಕ ಜೀವನ ಏನ್ ಮಾಡ್ತಾ ಇದೀವಿ ಇಲ್ಲಿ ಇಲ್ಲಿ ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ, ಅದು ನೋಡಿದ ಕೂಡಲೇ ಮನಸ್ಸು ಒಂದು ರೂಪ ಸೃಷ್ಟಿ ಮಾಡಿಕೊಳ್ಳುತ್ತೆ. ಆ ರೂಪ ಸೃಷ್ಟಿ ಮಾಡಿದ ಕೂಡಲೇ ಅದಕ್ಕೊಂದು ನಾಮ ಅಥವಾ ಹೆಸರು ಅಂತ ಇರುತ್ತೆ. ಈ ನಾಮರೂಪಗಳು ಅಂತ ಏನಿದೆ, ಇದು ನಮ್ಮ ಕೆಳ ಮನಸ್ಸಿನ ವೈಶಿಷ್ಟ್ಯತೆ. ಅದು ಇಲ್ಲಿ ಏನಾಗಿದೆ, ಅದು ನಾಮರೂಪಗಳೆಲ್ಲ ಹೋಗಿದೆ, ಅದರ ಮೇಲೆ ಅರೂಪ ಅಂತ ಏನಾದ್ರೂ ಇದೆಯಾ? ಆ ಅರೂಪ ಅನ್ನುವಂಥದ್ದು ಮೇಲಿನ ಮನಸ್ಸು, ಅದನ್ನು ಕೂಡ ದಾಟಿ ನಾವು ಮುಂದೆ ಹೋಗ್ಬಿಟ್ಟಿದ್ವಿ. ನಾವಾಗಲೇ ಬುದ್ಧಿಲೋಕದ ಕೊನೆಯಲ್ಲಿದ್ದೀವಿ. ಆ ರೀತಿ ಆಗಿರೋದ್ರಿಂದ ನಮಗೆ ನಾಮರೂಪಗಳು ಯಾವುದು ಕೂಡ ಅಲ್ಲಿ ಮಾಯಾ ಪ್ರಪಂಚ ಅಂತಾನೆ ಇಲ್ಲ, ನಾಮರೂಪಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿತಾ ಹೇಳ್ತಾ ಇದ್ದಾರೆ, ಅವು ಒಂದು ತಾರೆಯಾಗಿ ಒಂದು ಬೆಂಕಿಯಾಗಿ ಪರಿಣಮಿಸಿವೆ. ಅದಷ್ಟೆಲ್ಲ ಸೇರಿ ಏನಾಗಿದೆ, ನಮಗೆ ದೊಡ್ಡ ಬೆಂಕಿ ಫೈರ್ ಅಂತ ಹೇಳ್ತೀವಲ್ಲ, ಆತರ ಡಿವೈನ್ ಫೈರ್ ಅಂತ ಹೇಳ್ತಾರೆ ಅದಕ್ಕೆ. ಆ ಡಿವೈನ್ ಫೈರ್ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಈ ಬೆಂಕಿ ಉರಿಯುತ್ತಾ ಇದೆ, ಆ ಬೆಂಕಿ ಏನಿದೆ ಧಗಧಗ ಅಂತ ಉರಿತಾ ಇದೆ ಅಂತ, ಬಹಳ ಜೋರಾಗಿ ಉರಿತಾ ಇದೆ. ಆದರೆ ಆ ಬೆಂಕಿಯು ಸುಡುವುದಿಲ್ಲ ನೋಡಿ, ಅತ್ಯಂತ ಶೀತಲವಾದ ಜ್ವಾಲಯ ಅದು. ಅದು ನಮಗೆ ಇಲ್ಲಿ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕೆಳ ಮನಸ್ಸಿಗೆ ಅದು ಗೊತ್ತಿಲ್ಲ. ನಮ್ಗೆ ಏನಂದ್ರೆ ಒಂದು ಜ್ವಾಲಯ ಇದೆ ಅಂದ್ರೆ ಅಲ್ಲಿ ಒಂದು ಶಾಖ ಇರಬೇಕು ಅನ್ನುವಂಥದ್ದು, ಆದ್ರೆ ಇಲ್ಲ, ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಸುಡುವುದಿಲ್ಲ, ಇದು ಜ್ವಾಲೆಯ ಉಪಾಧಿಯಾದ ಬೆಂಕಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜ್ವಾಲೆ ಅಂತ ಏನಿದೆ ಅದಕ್ಕೆ ಉಪಾಧಿಯಾದ ಬೆಂಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟನ್ನ ನಾವು ಹೇಳಿದಾಗ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆ ಒಂದು ಅವರು ಉಪಮೆ ಏನ್ ಹೇಳಿದ್ದಾರೆ ಅದನ್ನ ನಾವು ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈ ನಾಲ್ಕನೆಯ ದೀಕ್ಷೆಯನ್ನು ಪಡೆಯುವುದೇ ಸಾಧಕನ ಉದ್ದೇಶ. ಈ ನಮ್ಮ ಮೌನವಾಣಿಯಲ್ಲಿ ನಮ್ಮ ಉದ್ದೇಶ ಏನಿದೆ, ನಾಲ್ಕನೇ ದೀಕ್ಷೆ ಪಡ್ಕೊಳ್ಬೇಕು, ಅದೇ ನಮ್ದು ಕೊನೆಯ ಗುರಿ, ಕೊನೆಯ ಗುರಿ ಅದು ಮಾತ್ರ ಇರುವಂತಹದ್ದು, ಒಂದೇ ಒಂದು ಉದ್ದೇಶ ನಮ್ದು. ಹಾಗಾಗಿ ಇಲ್ಲಿ ತಾರೆ ಎಂದರೆ ಪುರುಷಾತ್ಮ, ಪುರುಷಾತ್ಮ ಅಂತ ಏನಿದೆ ಆ ಸ್ಥಿತಿಗೆ ನಾನು ಹೋದಾಗ ಆತ್ಮನೊಂದಿಗೆ ಲೀನ ಆಗದು. ಆಗ ಏನಾಗಿದೆ, ನಾನಿಗೆ ಮಾನವ ಕುಲ ಅಂತ ಇರೋದ್ರಲ್ಲಿ ನಾನು ಮನುಷ್ಯಾಗಿ ಏನೇನು ಕೆಲಸಗಳನ್ನ ಮಾಡಬೇಕು, ಮತ್ತೆ ದೇವ ಮಾನವ ಆದಾಗ ಏನೇನು ಕೆಲಸಗಳನ್ನ ಮಾಡಬೇಕು ಎಲ್ಲವನ್ನು ಮುಗಿಸಿ ಆ ಪುರುಷಾತ್ಮನಲ್ಲಿ ಲೀನ ಆಗದು ಅಂತ ಏನಿದೆ ಅದನ್ನ ಕಟ್ಟ ಕಡೆಯ ಒಂದು ಕೆಲಸ. ಸೊ ಅದು ಆತ್ಮಲೋಕದ ಮೇಲಿನ ಮೂರು ಉಪಲೋಕಗಳಲ್ಲಿ ಈ ಪುರುಷಾತ್ಮನು ಉಪಸ್ಥಿತವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ಥಿತಿ ಅದು. ಆ ಸ್ಥಿತಿಯಲ್ಲಿ ಒಂದೊಂದಾಗಿ ಹೇಳ್ತಾ ಬರ್ತಾರೆ, ದೇಹಾತ್ಮವೇ ಇಂಧನ. ನಮ್ಮ ದೇಹಾತ್ಮ ಅಂತ ಏನಿದೆ ಅದು ಸೌದೆ. ಏನಾಗುತ್ತೆ, ಸೌದೆ ಎಲ್ಲ ಉರಿದು ಹೋಗ್ಬೇಕು, ಉರಿದು ಬೂದಿ ಆಗ್ಬೇಕದು. ಅಂದ್ರೆ ನಮ್ಮ ದೇಹಾತ್ಮ ಅಂತ ಏನಿದೆ ಅಂದ್ರೆ, ದೇಹಾತ್ಮ ಅಂದ್ರೆ ಯಾವ್ಯಾವ್ದದು, ನಮ್ಮ ಸ್ಥೂಲ ಲೋಕದಲ್ಲಿ ಇರುವಂತಹ ಸ್ಥೂಲ ದೇಹ, ಮತ್ತೆ ನಂತರ ಕಾಮದೇಹ, ಮತ್ತೆ ಈ ಮನೋದೇಹಗಳೇನಿದೆ ಕೆಳ ಮನೋದೇಹಗಳು, ಇದೆಲ್ಲ ಪೂರ್ತಿ ಉರಿದು ಉರಿದು ಸುಟ್ಟು ಬೂದಿ ಆಗ್ಬೇಕು, ಅದೇ ಒಂದು ಇಂಧನ ಅಥವಾ ಸೌದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಬರುವಂತಹದ್ದು ಮನಸ್ಸು, ಬುದ್ಧಿ ಮತ್ತೆ ಆತ್ಮ ತತ್ವಗಳು, ಆ ತ್ರಯ ಅಂತ ಏನಿದೆ ಅದನ್ನ ನಾವು ಅಪ್ಪರ್ ಟ್ರಯಾರ್ಡ್ ಅಂತ ಹೇಳೋದು ಅಥವಾ ಹೈಯರ್ ಟ್ರಯಾರ್ಡ್ ಅಂತ ಹೇಳೋದು, ಅದೇ ಬೆಂಕಿ. ಅಂದ್ರೆ ಇದು ಇಂಧನ ಅಥವಾ ಸೌದೆ ಅಂತ ಆದ್ರೆ ಅದನ್ನ ಹತ್ಕೊಂಡು ಉರಿದಾಗ ನಮಗೆ ಏನೋ ಒಂದು ಬೆಂಕಿಯ ರೂಪದಲ್ಲಿ ಕಾಣಿಸ್ತಾ ಇದೆ. ಆ ಬೆಂಕಿ ಯಾವುದು ಅಂತ ಹೇಳಿದ್ರೆ ಮನಸ್ಸು, ಬುದ್ಧಿ ಮತ್ತೆ ಆತ್ಮ ಅಂತ. ಅಂದ್ರೆ ಅರ್ಥ ಏನಾಯಿತು, ಇದು ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದು ಕೂಡ ಅದು ಬೆಂಕಿ ಇರೋದು ಮತ್ತೆ ಬೂದಿ ಆಗ್ಬಿಡುತ್ತೆ ಎನ್ನುವಂತಹದ್ದು. ಆ ಮನಸ್ಸು ಬುದ್ಧಿ ಅಂತ ಏನಿದೆ ಅದನ್ನು ದಾಟಿ ನಾನು ಆತ್ಮದ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಎನ್ನುವಂತಹದ್ದು ಹಾಗೆ. ಆಮೇಲೆ ಜ್ವಾಲೆ ಏನನ್ನ ಕಾಣಿಸ್ತಾ ಇದೆ, ಆ ಜ್ವಾಲೆನೇ ಪುರುಷಾತ್ಮ ಅಂತ ಹೇಳ್ತಾ ಇದ್ದಾರೆ. ಪುರುಷಾತ್ಮ ಏನಿದೆ ಅದು, ಪುರುಷಾತ್ಮ ಅಂತ ಏನಿದೆ ಅದು ಆ ಜ್ವಾಲೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೀವಿ. ಅದನ್ನ ಐದನೇ ದೀಕ್ಷೆ ಏನಿದೆ ಕಾಣಿಸ್ತಾ ಇದೆಯಾ? ಹಲೋ, ರಿವರ್ಸ್ ಆಯ್ತು, ರಿವರ್ಸ್ ಆಯ್ತು, ಮತ್ತೆ ಅದನ್ನ ಸರಿ ಮಾಡ್ಬೇಕು. ನಿನ್ನೆ ಕೂಡ ಹಾಗಾಗಿತ್ತು, ಸರಿ ಮಾಡ್ತೀನಿ ಒಂದ್ ರೀತಿ ನೋಡ್ತೀನಿ.
ಒಂದು ನಿಮಿಷ ಓಕೆ ಈಗ ಸರಿಯಾಗ್ತಾ ಇದೆಯಾ ಮತ್ತೆ ಹೋಯ್ತು ಹೌದಾ ಹಾ ಹಾ ಬಂದೆ ಏನೋ ತೊಂದರೆ ನೌ ಇಟ್ಸ್ ಓಕೆ ಕಾಣಿಸ್ತಾ ಇದೆ ಅಲ್ವಾ ಈಗ ಸರಿಯಾಗಿ ಹೀಗೆ ಇಟ್ಕೊಳ್ತೇನೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಇರ್ಲಿ ಈಗ ಕೊನೆಯಲ್ಲಿದೆ ಅಲ್ಲಿ ಮುಗಿಸ್ತಾ ಇದ್ದೀನಿ ಏನು ಈಗ ಅವ್ರು ಹೇಳ್ತಾ ಇದಾರೆ ಈ ಒಂದು ಐದನೇ ದೀಕ್ಷೆ ಪಡೆದಿರುವಂತಹ ಜೀವನ್ಮುಕ್ತರು ಕೂಡ ಈ ಪ್ರಜ್ಞಾನಾಂಶವನ್ನ ಮಟ್ಟ ಅಂತ ಏನಿದೆ ಈ ಅನುಪಾದಕ ಲೋಕ ಏನಿದೆ ಅದನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದಾರೆ ಅದನ್ನ ಆ ಅನುಪಾದಕ ಲೋಕನ ಪ್ರವೇಶಿಸಬೇಕು ಅಂತ ಹೇಳಿದ್ರೆ ಅದನ್ನ ಒಂಬತ್ತನೇ ದೀಕ್ಷೆಯಲ್ಲಿ ಮಾತ್ರ ಸಾಧ್ಯ ಆದ್ರೆ ಈಗ ನಮ್ಮ ಈ ಮಾನವ ಕುಲದಲ್ಲಿ ಹುಟ್ಟಿ ಮೊದಲನೆಯ ಒಂದು ಆತ್ಮ ಪುಷ್ಪ ಅಂತ ಏನ್ ಹೇಳ್ತೇವೆ ಬುದ್ಧ ಅವರು ಕೂಡ ಈಗ ಇರುವಂತಹ ದೀಕ್ಷೆ ಎಂಟನೇ ದೀಕ್ಷೆಯಲ್ಲಿ ಇದ್ದಾರೆ ಅವರು ಅಲ್ಲಿಂದ ಮುಂದೆ ಹೋದಾಗ ಒಂಬತ್ತನೇ ದೀಕ್ಷೆಯಿಂದ ತಗೊಂಡ್ರೆ ನಾವು ಮತ್ತೆ ಮನುಷ್ಯರಾಗಿ ಹುಟ್ಟು ಬರೋದಕ್ಕೆ ಇಲ್ಲಿ ಸಾಧ್ಯ ಆಗಲ್ಲ ಈ ಭೂಮಿಯಲ್ಲಿ ಎನ್ನುವಂತ ಸೊ ಈಗ ಅಲ್ಲಿಂದ ನಾವು ಮುಂದಕ್ಕೆ ಹೋದ್ರೆ ಈಗ ಇರುವಂತಹದ್ದು ನಮಗೆ ಈ ಎಂಬತ್ತೊಂಬತ್ತನೆಯ ಶ್ಲೋಕ ಏನಿದೆ ಅಲ್ಲಿಗೆ ನಾವು ಹೋಗ್ಬೇಕಾಗತ್ತೆ ಓ ಜಯಶಾಲಿಯಾದ ಯೋಗಿಯೇ ಮಾನವರು ಧ್ಯಾನ ಎಂದು ಕರೆಯುವುದು ಇದನ್ನೇ ಇದು ಸಮಾಧಿಗೆ ಸೂಕ್ತವಾದ ಪೂರ್ವ ಘಟ್ಟ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಧ್ಯಾನ ಅಂತ ನಾವೇನ್ ಹೇಳ್ತೀವಿ ಅದನ್ನ ಇಲ್ಲಿವರೆಗೆ ನಾವು ಹೇಳಿದೀವಿ ಧ್ಯಾನದ ಮಟ್ಟದಲ್ಲಿ ನಾವು ಹೋಗಿದ್ದೀವಿ ಸಮಾಧಿ ಅಂತಂದ್ರೆ ಅರ್ಥ ಏನು ನಾನು ಈ ಆತ್ಮಲೋಕದ ತೊಟ್ಟ ತುದಿಗೆ ಹೋಗಿ ಅಲ್ಲಿ ನಾನು ಲೀನ ಆಗುವಂತಹದ್ದು ಅಂತ ಅದು ನನಗೆ ಸಮಾಧಿ ಅಂತ ಆದ್ಮೇಲೆ ನಾನು ವಾಪಸ್ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಅದನ್ನ ದಾಟಿ ನಾನು ಮುಂದೆ ಹೋಗಿದ್ದೀನಿ ಅನ್ನುವಂಥದ್ದು ಬರುತ್ತೆ ಇಲ್ಲಿ ವಿಷಯ ಇದೆ ಮುಂದುವರೆಸ್ತಾ ಹೇಳ್ತಾರೆ ಸಾಧಕನು ಇದುವರೆಗೂ ಆತ್ಮ ಬುದ್ಧಿ ಮನಸ್ ತತ್ವಗಳ ಉನ್ನತ ತ್ರಯವನ್ನು ತನಗಿಂತ ಮೇಲ್ಮಟ್ಟದಲ್ಲಿದೆ ಎಂದು ಪರಿಗಣಿಸುತ್ತಾ ಇದ್ದನು ಆದರೆ ಈಗ ಅವನ ಪ್ರಜ್ಞೆಯು ಬುದ್ಧಿಲೋಕಕ್ಕೆ ಏರಿದೆ ಮತ್ತು ಉನ್ನತ ಮನಸ್ತತ್ವವು ಬುದ್ಧಿಯೊಡನೆ ಸೇರಿಕೊಂಡು ಮನೋತೈಜಸಿ ಆಗಿದೆ ಎಂದರೆ ಉನ್ನತ ಮನಸ್ಸು ಹಾಗೂ ಬುದ್ಧಿ ತತ್ವಗಳು ಅವಳಿ ಜವಳಿಗಳಿಂದ ಒಂದುಗೂಡಿದೆ ದೀಕ್ಷಿತನು ಈ ಘಟ್ಟದಲ್ಲಿ ಮಾಡುವ ಧ್ಯಾನವು ಕಟ್ಟ ಕಡೆಗೆ ಇವನನ್ನು ಬುದ್ಧಿ ಮತ್ತು ಆತ್ಮ ತತ್ವಗಳ ಮುಂದಿನ ಸಂಯೋಗಕ್ಕೆ ಕರೆಯೊಯ್ಯುತ್ತದೆ ಅಂದ್ರೆ ಬುದ್ಧಿ ಮತ್ತೆ ಆತ್ಮ ತತ್ವಗಳೇನಿದೆ ಅದು ಎರಡೂ ಕೂಡ ಒಟ್ಟಿಗೆ ಸೇರ್ಕೊಂಡು ಬಿಡುತ್ತೆ ಸೇರ್ಕೊಂಡು ಅವನು ಮುಂದೆ ಏನ್ ಹೋಗ್ತಾನೆ ಆಗ ಆ ಸಂಯೋಗ ಏನಾಗುತ್ತೆ ಅದನ್ನ ತ್ರಯ ಅಂತ ಏನಿದೆ ತ್ರಯ ಎಲ್ಲ ಅದನ್ನು ಮೂರು ಸೇರಿ ಒಂದೇ ನಕ್ಷತ್ರವಾಗಿ ಪರಿಣಮಿಸುತ್ತದೆ ಅಂದ್ರೆ ಅವನು ತನ್ನ ಪುರುಷಾತ್ಮನ ಮಟ್ಟ ಅಂತ ಏನಿದೆ ಅದನ್ನ ಮುಟ್ತಾನೆ ಅನ್ನುವಂತಹ ವಿಷಯನ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತೆ ಕೊನೆಯದಾಗಿ ಈ ಧ್ಯಾನ ಅಂತ ಏನಿದೆ ಅದರ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತಾರೆ ಅದನ್ನ ತಿಳ್ಕೊಳ್ಳುವ ಈಗ ಅವ್ರು ಹೇಳ್ತಾರೆ ಧ್ಯಾನವು ಕೊನೆಯ ಘಟ್ಟಕ್ಕೆ ಹಿಂದಿನದು ಇದಾದ ನಂತರ ಪೂರ್ಣ ಜೀವನ್ಮುಕ್ತರಾದವರನ್ನು ಬಿಟ್ಟರೆ ಉಳಿದವರಿಗೆ ಈ ಭೂಮಿಯ ಮೇಲೆ ಒಂದು ಘಟ್ಟವು ಮಾತ್ರ ಎಂದರೆ ಸಮಾಧಿಯ ಘಟ್ಟವು ಮಾತ್ರ ಇರುತ್ತದೆ ಈಗಾಗಲೇ ಹೇಳಿರುವಂತೆ ರಾಜಯೋಗಿಯು ಧ್ಯಾನ ಸ್ಥಿತಿಯಲ್ಲಿ ಇನ್ನೂ ತನ್ನ ಉನ್ನತ ಮಟ್ಟದ ತತ್ವಗಳ ಕಾರ್ಯದ ಬಗ್ಗೆ ಮತ್ತು ತನ್ನ ಆತ್ಮನ ಬಗ್ಗೆ ಆಧ್ಯಾತ್ಮಿಕ ಅರಿವನ್ನು ಹೊಂದಿರುತ್ತಾನೆ ಇನ್ನು ಒಂದು ಮೆಟ್ಟಲು ಮಾತ್ರ ಹತ್ತಿದರೆ ಅವನು ಏಳನೆಯ ಘಟ್ಟದಿಂದ ಆಚೆಗೆ ಹೋಗುತ್ತಾನೆ ಎಂದರೆ ಎಂಟನೆಯದಾದ ಸಮಾಧಿಯನ್ನು ಮುಟ್ಟುತ್ತಾನೆ ಇಲ್ಲಿ ಕೂಡ ಅವ್ರು ಹೇಳ್ತಾ ಇರೋದು ಈ ಪುರುಷಾತ್ಮ ಅಂತ ಏನಿದೆ ಅವರಲ್ಲಿ ಹೋಗಿ ಲೀನ ಆಗುವಂತದನ್ನ ಹೇಳ್ತಾ ಇದ್ದಾರೆ ಅದನ್ನ ಮುಂದುವರೆಸ್ತಾ ಹೇಳ್ತಾ ಇದ್ದಾರೆ ಸಮಾಧಿ ಅನ್ನೋದಕ್ಕೆ ಅವರೊಂದು ಡೆಫಿನೇಷನ್ ತರ ಹೇಳ್ತಾರೆ ಏನು ಅಂದ್ರೆ ಸಮಾಧಿಯ ಸ್ಥಿತಿಯಲ್ಲಿ ಯೋಗಿಯು ತನ್ನನ್ನು ಒಳಗೊಂಡು ಎಲ್ಲ ವ್ಯಕ್ತಿಗಳ ಅಸ್ತಿತ್ವದ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ ನೋಡಿ ತನ್ನತನ ಅಂತ ಏನಿದೆ ಅದನ್ನು ಕೂಡ ಕಳೆದು ಹೋಗುತ್ತೆ ಮತ್ತೆ ಬೇರೆ ಬೇರೆ ಇನ್ನು ಜೀವಾತ್ಮರು ಅಂತ ಏನಿದೆ ಅವರು ಎಲ್ಲ ಮಟ್ಟಕ್ಕೆ ಬಂದು ಎಲ್ಲ ಸೇರಿ ಅಲ್ಲಿ ಒಂದೇ ಅಂತ ಆಗ್ಬಿಡ್ತಾರೆ ಏಕತ್ವ ಅಂತ ಏನಿದೆ ಅದರಲ್ಲಿ ನಮಗೆ ಗೋಚರ ಆಗ್ತಾ ಇರುತ್ತೆ ಅಂತ ಹೇಳ್ತಾನೆ ಅವನೇ ಎಲ್ಲವೂ ಆಗುತ್ತಾನೆ ಅವನೇ ಎಲ್ಲವೂ ಮತ್ತೆ ಎಲ್ಲವೂ ಅವನೇ ಅಂದ್ರೆ ಬಿಂದುವಿನಲ್ಲಿ ಸಿಂಧು ಮತ್ತೆ ಸಿಂಧುವಿನಲ್ಲಿ ಬಿಂದು ಅಂತ ಹೇಳ್ತೀವಲ್ವಾ ಆ ರೀತಿ ಸಮುದ್ರದಲ್ಲಿ ಸೇರುವಂತಹ ಒಂದು ಹನಿ ಅಥವಾ ಆ ಸಮುದ್ರವೇ ಹನಿಯಲ್ಲಿ ಸೇರುವಂತಹದ್ದು ಆ ಸ್ಥಿತಿ ಅದು ಪುರುಷಾತ್ಮನ ಸ್ಥಿತಿ ಅಂತ ಏನಿದೆ ಅದು ಅವನು ಎಲ್ಲವನ್ನೂ ಒಳಗೊಂಡಿರುವ ವಿಶ್ವಪ್ರಜ್ಞೆಯಲ್ಲಿ ಒಂದಾಗುತ್ತಾನೆ ವಿಶ್ವಪ್ರಜ್ಞೆ ಅಂತ ಏನಿದೆ ಅಲ್ಲಿ ಒಂದಾಗ್ತಾನೆ ಅಂತ ಹೇಳ್ತಾ ಕೊನೆಯದಾಗಿ ಅವ್ರು ಹೇಳ್ತಾರೆ ಸಮಾಧಿಯ ಅಭ್ಯಾಸವನ್ನು ಸಿದ್ಧಿಸಿಕೊಂಡ ನಂತರ ಸಾಧಕನು ಅರ್ಹಂತನಾಗಿದ್ದಾನೆ ಅರ್ಹಂತ ಅಂತ ಕರಿತೀವಿ ಅವನಿಗೆ ಅರ್ಹಂತ ಆಗಿದ್ದಾನೆ ಅಂತ ಹೇಳ್ತಾ ಅದು ನಮ್ಮ ಕೊನೆಯ ಸ್ಥಿತಿ ನಾವು ಕೊನೆಯ ಸ್ಥಿತಿಯನ್ನ ಈಗ ಮುಟ್ಟಿದೀವಿ ಅಂತ ಹೇಳ್ತಾ ಅಲ್ಲಿಗೆ ನಮ್ಮ ಈ ಒಂದು ಪ್ರಯಾಣ ಅಂತ ಏನಿದೆ ಅದು ಮುಗಿದಿದೆ ಎನ್ನುವಂತಹದ್ದು ಸಮಾಧಿಯ ಸ್ಥಿತಿಯಲ್ಲಿ ನಾವು ಹೋಗಿ ಮುಟ್ಟಿದಾಗ ನಮ್ಮ ಒಂದು ಕೊನೆಯ ಗುರಿ ಏನಿದೆ ಅದು ನಮಗೆ ಗೊತ್ತಾಗತ್ತೆ ಗೋಚರ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸೊ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಆತ್ಮೀಯ ಸೋದರ ಸೋದರಿಯರೇ ಬಹಳ ವಿಶದವಾಗಿ ಕಟ್ಟ ಕಡೆಯ ಹೆಜ್ಜೆಗಳು ಅಂದ್ರೆ
ಪುರುಷಾತ್ಮನಲ್ಲಿ ಒಂದಾಗ್ತಕ್ಕಂಥದ್ದು ಕಟ್ಟಕಡೆಯ ಹೆಜ್ಜೆಗಳು. ಈ ಗಟ್ಟುಗಳ ಬಗ್ಗೆ ವಿವರಣೆ ನೀಡ್ತಾ ಬಹಳ ಸವಿಸ್ತಾರವಾಗಿ ತಿಳಿಸಿದಂತ ಸಹೋದರ ಎಂ ಎಸ್ ಶ್ರೀಧರ್ ಅವರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಪ್ರಶ್ನೆಗಳನ್ನ ಕೇಳಬಹುದು.